ಒಬ್ಬ ಲೇಖಕ ತನ್ನ ಕಾಲಕ್ಕೆ ಮಾತ್ರ ಸ್ಪಂದಿಸೋದಲ್ಲ, ನಾವು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇರ್ತೀವಲ್ಲ, ಆವಾಗ ನಮ್ಮ ಹಿಂದೆ ನಮ್ಮ ಅದರಲ್ಲಿ ಭೂತಕಾಲ ಇದೆ, ಭವಿಷ್ಯತ್ ಇದೆ, ಮತ್ತು ಆ ವರ್ತಮಾನದಲ್ಲಿ ನಾವು ಎಲ್ಲವನ್ನೂ ಒಂದು ರೀತಿಯ ಒಂದು ಕಣ್ಣಿನಿಂದ ನೋಡಬೇಕಾಗತ್ತೆ. ಚಿತ್ತಾಲರಿಗೆ ಆ ಶಕ್ತಿ ತುಂಬ ತುಂಬ ಇತ್ತು. ನಾನು ಇನ್ಮುಂದೆ ಮಾತಾಡುವಾಗ ಅದನ್ನು ಹೇಳ್ತೀನಿ. ಅವರು ಯಾವ್ಯಾವ ರೀತಿಯ ಒಂದು ವಿಷನ್ ಅಂತ ಹೇಳ್ತಾರಲ್ಲ, ಅದು ಅವರ ಕಥೆಗಳಲ್ಲಿ, ಅವರು ಆಯ್ದುಕೊಂಡ ವಸ್ತುಗಳಲ್ಲಿ, ಅವರ ಒಂದು ಸೂಕ್ಷ್ಮತೆಯಲ್ಲಿ ಇತ್ತು ಅನ್ನೋದನ್ನು ಕಂಡಾಗ ಈ ಮಾತು ಉತ್ಪ್ರೇಕ್ಷ ಅಂತ ಅನಿಸ್ಲಿಕ್ಕಿಲ್ಲ. ನಾನು ಅವ್ರನ್ನ ಹೇಳಿದೆ, ನಾನು ಅವ್ರ ಜೊತೆ ಒಂದು ಗಾಢವಾದ ಸಂಬಂಧ ಇತ್ತು ಅಂತ. ಆದರೆ ನಾನು ಮೊಟ್ಟ ಮೊದಲು ನಾನು ಅವ್ರನ್ನ ಓದಿದ್ದು ನನ್ನ 16ನೇ ವಯಸ್ಸಿನಲ್ಲಿ. ನಾನು ಅವ್ರ ಹೆಸರು ಕೂಡ ಕೇಳಿರಲಿಲ್ಲ. ನಾನು ಪಿ ಯು ಸಿ ಫಸ್ಟ್ ಇಯರಲ್ಲಿದ್ದೆ ಅಂಕೋಲಾ ಕಾಲೇಜಲ್ಲಿ. ಅವ್ರನ್ನ ಒಂದು ಆಟ ಅನ್ನುವ ಒಂದು ಸಂಕಲನ ಅವ್ರದ್ದು, ಅವರ 3ನೇ ಕಥಾ ಸಂಕಲನ ಅದು, ಅದರಲ್ಲಿ ಆಟ ಅನ್ನುವ ಸಂಕಲನದ ಹೆಸರು ಕೂಡ ಆಟ. ಆಟ ಅನ್ನೋ ಸಂಕಲನ ಆ ಕಥೆಯನ್ನು ನಾನು ಮೊಟ್ಟ ಮೊದಲು ಅವ್ರದ್ದು ಓದಿದ್ದು. ಅದರಲ್ಲಿ ಬುಡಣ್ ಸಾಬ್ ಅನ್ನುವ ಒಬ್ಬ ಮುದುಕ ಹನೇಹಳ್ಳಿಯ ಒಂದು ರಸ್ತೆಯನ್ನು ಮಳೆಗಾಲದ ಒಂದು ರಾತ್ರಿ ಆ ಊರಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗ್ತಾನೆ. ಆ ಕತ್ತಲಲ್ಲಿ ಮಳೆ ಕತ್ತಲು, ಆಮೇಲೆ ದಾರಿ ಕಾಣಿಸೋದು ಹೇಗೆ ಅಂದರೆ ಮಿಂಚಿತ್ತಲ್ಲ, ಆ ಮಿಂಚಿನಲ್ಲಿ ಏನೇನು ಕಾಣಿಸುತ್ತೋ ಅದು ಮಾತ್ರ ಕಥೆಯಲ್ಲಿ ವರ್ಣಿತವಾಗುತ್ತೆ. ಅದೊಂದು ಭಾಳ ಬ್ಯೂಟಿಫುಲ್ ಆದ ಕಥೆ ಅದು. ಆದರೆ ಸಾವಿನ ಬಗ್ಗೆ ಇರುವ ಒಂದು ನಿಗೂಢವಾದ ಒಂದು ವಾತಾವರಣನ ಆ ಕಥೆ ಕಟ್ಕೊಡುತ್ತೆ. ಅದು ಇಡೀ ಕಥೆ ಅಷ್ಟೇ, ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಹೋಗುವ ಒಂದು ಕತೆ. ಅದಾದಮೇಲೆ ನನಗದು ಎಷ್ಟು ನನ್ನ ಮೇಲೆ ಪರಿಣಾಮ ಬೀರುತ್ತಂದರೆ, ನನಗವರು ಈ ಉತ್ತರ ಕನ್ನಡದವ್ರು ಅಂತ ಕೂಡ ಗೊತ್ತಿರಲಿಲ್ಲ. ಆಮೇಲೆ ನಾನು ಅವರ ಅಬೋಲಿನ ಓದ್ದೆ, ಅವರ ಸಂದರ್ಶನ ಓದ್ದೆ, ಸಂಕಲನಗಳು. ಅಬೋಲಿನ ಕೂಡ ಅಷ್ಟೇ, ಅತ್ಯಂತ ಸುಂದರವಾದ ಕಥೆ. ಮುಗ್ಧ ಹುಡುಗಿ ಒಬ್ಬ ಊರಿನ ದುರುಳನಿಂದ ಅವನು ಅವಳಿಗೆ ಮುತ್ತು ಕೊಟ್ಟು, ನಾನು ನಿನ್ನ ಮುತ್ತು ಕೊಟ್ಟಿದ್ದೀನಿ, ಹಾಗಾಗಿ ನೀನಿನ್ನು ಗರ್ಭಿಣಿಯಾಗಿದ್ದೆ ಅಂತ ಹೇಳ್ತಾನೆ. ಅವಳಿಗೆ ತಾಯಿ ಇರೋದಿಲ್ಲ. ಆಮೇಲೆ ಅವನು ಊರಲ್ಲೆಲ್ಲ ಹಿಂಗೆ ಸುದ್ದಿ ಹಬ್ಬಿಸ್ತಾನೆ. ಅವನು ಚರ್ಚಿಗೆ ಹೋಗಿ ಕೈತಾನ ಅನ್ನುವಂಥ ಹೆಸರು, ಅವನು ಪಾಪ ನಿವೇದನೆ ಮಾಡ್ಕೊಳ್ತಾನೆ, ನಾನು ನನ್ನಿಂದಾಗಿ ಈ ಹುಡುಗಿ ಹೀಗಾಗಿದೆ ಅಂತ. ಅವಳ ತಂದೆ, ಅವಳಿಗೆ ತಾಯಿ ಇರೋದಿಲ್ಲ, ತಂದೆ ಕೇಳ್ತಾನೆ ಮಗಳಿಗೆ ಅಬೋಲಿನಿಗೆ, ಇದು ಹೌದಾ ಅಂದರೆ ನೀನು ಗರ್ಭಿಣಿ ಆಗಿದೆ ಅಂದರೆ ಹೌದು ಅಂತಾಳೆ. ಬಿಕಾಸ್ ಅವಳಿಗೆ ಏನಂತ ಹಂಗೆ ಅಂದರೆ ಏನು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆಮೇಲೆ ಅವಳು ಮದುವೆ ಆಗುತ್ತೆ. ಮದುವೆ ಆದಮೇಲೆ ಇವನು ಈ ಅವಳ ಗಂಡ ಮನವೇಲ ಅಂತ ಇರ್ತಾನೆ, ಅವನೇನು ಹೇಳ್ತಾನೆ ಅಂದರೆ, ನನ್ನನ್ನು ಮದುವೆ ಆಗಲಿಕ್ಕೆ ಇವಳು ಸುಳ್ಳು ಸುದ್ದಿ ಹಬ್ಬಿಸಿ, ತಾನು ಗರ್ಭಿಣಿ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ನನ್ನ ಮದುವೆ ಆಗಿದ್ದಾಳೆ ಅಂತ. ಅವಳಿಗೆ ತುಂಬ ವರ್ಷ ಮಕ್ಕಳಾಗೋದಿಲ್ಲ. ಆಮೇಲೆ ಅಬೋಲಿನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತು. ಅಂದರೆ ಈ ಕಥೆಯ ಒಂದು, ನಾನು ನಿಮ್ಗೆ ಕಥೆಯ ಒಂದು ಹೊರರೇಖೆಯನ್ನು ಅಷ್ಟೇ ಹೇಳಿದೆ, ಆದರೆ ಕಥೆ ಒಳಗಿನ ವಿವರಗಳು, ಅವಳ ತುಮಲುಗಳು ಇದೆಲ್ಲ ಇದಾವಲ್ಲ. ಆಮೇಲೆ ಆ ಇಡೀ ಕಥೆಯ ವಾತಾವರಣ, ಹನೇಹಳ್ಳಿಯಲ್ಲಿ ಜಲುಗುವ ಕಥೆ ನನ್ನ ಮನಸ್ಸಿನ ಮೇಲೆ ಭಾಳ ಒಂದು ಆಳವಾದ ಪರಿಣಾಮವನ್ನು ಉಂಟು ಮಾಡ್ತು. ಅಂದರೆ ಆವಾಗಿನ ಕಾಲದಲ್ಲಿ ನನಗೆ ಕಥೆಗಾರನಾಗಬೇಕಂದ್ರೆ ಏನೇನೋ ದೊಡ್ಡ ಸಾಧಿಸಬೇಕು, ಎಲ್ಲ ಜಗತ್ತು ಪ್ರಯಾಣ ಮಾಡಬೇಕು, ಯಾವೆಲ್ಲೋ ಹೋಗಬೇಕು, ಏನೇನೋ ಓದಬೇಕು, ಅದನ್ನು ಮಾಡಿದ್ರೇ ಒಬ್ಬ ಕಥೆಗಾರನ ಆಗಲಿಕ್ಕೆ ಸಾಧ್ಯ ಅನ್ನುವ ಒಂದು ಕೆಲವು ಒಂದು ಆ ವಯಸ್ಸಲ್ಲಿ ಇರುತ್ತಲ್ಲ, ಅದಿತ್ತು. ಆದರೆ ಚಿತ್ತಾಲರ ಕಥೆ ನಾನು ಓದಿದ್ಮೇಲೆ ನಮ್ಮ ಅಕ್ಕಪಕ್ಕದಲ್ಲೇ ಇರುವ ಸಂಗತಿಗಳು ಎಷ್ಟು ಗಾಢವಾದ, ಎಷ್ಟು ಮುಖ್ಯವಾದ ಕಥೆಗಳಾಗ್ತವೆ, ನಮ್ಮ ಅಕ್ಕಪಕ್ಕ ಕಣ್ಣು ಬಿಟ್ಟು ನೋಡಿದ್ರೆ ಅಲ್ಲಿ ಎಷ್ಟೊಂದು ಕಥೆಗಳಿದ್ದಾವೆ ಅನ್ನೋದು ನನಗೆ ಅರಿವಾಗ್ತಾ ಹೋಯಿತು. ಇದನ್ನೆಲ್ಲ ಓದಿದ್ಮೇಲೆ ನಾನು ಅವರಿಗೆ ಒಂದು ಸಲ ಪತ್ರ ಬರೆದೆ. ಇನ್ನೂ ಚಿಕ್ಕವನು ನಾನು, ಪತ್ರ ಬರೆದೆ. ಅವರು ತುಂಬ ಆತ್ಮೀಯತೆಯಿಂದ ಉತ್ತರ ಬರೆದರು. ಮತ್ತು ನಾನು ಊರಿಗೆ ಬರ್ತಾ ಇದ್ದೀನಿ ಇನ್ನೊಂದು ತಿಂಗಳಲ್ಲಿ, ನಾನು ನಿನ್ನ ಕಾಣ್ತೀನಿ ಅಂತಂದರು. ನಾನು ಅವಾಗ ಅಂಕೋಲಾದಲ್ಲಿ ವಿದ್ಯಾರ್ಥಿ ಆಗಿದ್ದೆ. ಅವರು ಬಂದರು, ನಾನು ಅವ್ರ ಜೊತೆಗೆ ಅವ್ರು ನನ್ನನ್ನು ಕರ್ಕೊಂಡು ಆವತ್ತು ನಾನು ಹನೇಳಿಗೆ ಹೋಗ್ತಾ ಇದ್ದೀನಿ ಬಾ ಅಂತಂದರು. ಅವರು ಕಾರಲ್ಲಿ ಕರ್ಕೊಂಡು ಹೋದರು ನನಗೆ. ಅಲ್ಲಿ ಹೋದಾಗ ನನಗೆ ಅಂದರೆ ಅಷ್ಟೊತ್ತಿಗೆ ನಾನು ಅವ್ರ ಕಥೆಗಳನ್ನು ಓದಿದ್ದೆ, ಮೂರು ದಾರಿಗಳು ಕಾದಂಬರಿಯನ್ನು ಓದಿದ್ದೆ. ನಾನು ತುಂಬ ದೊಡ್ಡ ಲೇಖಕರು ಬೇರೆ, ನಾನು ಇನ್ನು ಸಣ್ಣ ಹುಡುಗ. ಸೊ ಹನೇಹಳ್ಳಿ ಕರ್ಕೊಂಡು ಹೋದರು, ಅಲ್ಲಿ ಎಲ್ಲ ತೋರಿಸ್ತಾ ಇದ್ದರು. ನೋಡು, ಇದೇ ದಾರಿಯಲ್ಲೇ ಆಟದ ಕಥೆ, ಬುಡಣ್ ಸಾಬರು ಹೋದ ದಾರಿ ಅಂತ ತೋರಿಸ್ತಾ ಇದ್ರು. ನಾನಲ್ಲಿ ನನ್ನ ಕಥೆಯಲ್ಲಿ ಓದಿದಾಗ ಅದೊಂದು ಎಂಡ್ಲೆಸ್ ಆದ ಒಂದು ದಾರಿ ಹಂಗೆ ಕಾಣಿಸ್ತಾ ಇತ್ತು, ಅಲ್ಲಿ ನೋಡಿದ್ರೆ ಒಂದು ಎರಡು ಪರ್ಲಂಗಿರಲಿಲ್ಲ ಅದು. ಆಮೇಲೆ ಆ ಇಗರ್ಜಿ, ಎಷ್ಟು ದೊಡ್ಡ ಇಗರ್ಜಿ ಅಂತ ಕಾಣಿಸ್ತಾ ಇತ್ತು ನನಗೆ. ಇದು ನೋಡಿದ ಒಂದು ಸಣ್ಣ ಒಂದು ಬಿಲ್ಡಿಂಗ್ ಇತ್ತಲ್ಲಿ. ಆಮೇಲೆ ಅವನು ಆ ಕೈತಾನ ಅಂತ ಅವಳು ಅಬೋಲಿನಳ ಅಪ್ಪ, ಅವನೊಂದು ಭಾರವಾದ ಹೃದಯದಿಂದ ಮೆಟ್ಲು ಇಳಿದು ಬರ್ತಾನೆ. ಅದು ಏನು ಕೊನೆ ಇರಲದ ಮೆಟ್ಲು ಅಂತ ಅನಿಸ್ತಿತ್ತು ನನಗೆ. ಅವರು ಮೂರೇ ಮೆಟ್ಲಿದೆ ಆ ಇಗರ್ಜಿಗೆ, ಆ ಸಂಕ ಒಂದು ನಾಲ್ಕು ಅಡಿ ಇಲ್ಲ ಅದು. ಆದರೆ ಒಂದು ಬಹಳ ಮುಖ್ಯವಾದ ಒಂದು ಪಾಠವನ್ನು ನನಗೆ ಅವತ್ತು ಚಿತ್ತಾಲರು ಕಲಿಸಿದರು. ಏನಂದರೆ, ಅವ್ರು ನೋಡು ನೋಡು ಅಂತ ಹೇಳ್ತಾ ಇದ್ದದ್ದು ಈ ವಾಸ್ತವ ಅಲ್ಲ.
ಆ್ಯಕ್ಚುಲಿ ಒಂದು ಕಥೆ, ಒಂದು ವಾಸ್ತವ, ಒಂದು ಕಥೆ ಒಳಗಡೆ ಏನಾಗಬೇಕು, ಲಿಟ್ರರಿ ರಿಯಾಲಿಟಿ ಅಂತೇನಿದೆ ಅದು ನಮ್ಮ ಕಣ್ಣಿಗೆ ಕಾಣಿಸೋದಂಗೆ ಇರೋದಿಲ್ಲ. ಅದು ಆ ಲಿಟ್ರರಿ ರಿಯಾಲಿಟಿ ಬೇರೆ, ರಿಯಾಲಿಟಿ ಬೇರೆ. ಇದನ್ನು ಅದು ನನಗೆ ಅಷ್ಟು ದೊಡ್ಡ ಪಾಠ, ಅಷ್ಟು ದೊಡ್ಡ ಒಂದು ಒಂದು ಪ್ರಾಕ್ಟಿಕಲ್ ಆದ ಪಾಠ ಸಿಕ್ಕಿದ್ದು ಅವತ್ತು. ಯಾಕಂದರೆ ಅವ್ರು ನನ್ನ ನೋಡು ಅಂತ ಹೇಳಿದ್ದು ಆ ಕಣ್ಣಿಂದ ನೋಡು ಅಂತ. ಅವ್ರದ್ದೊಂದು ಲೇಖನ ಇದೆ, ಪಾರು ನನ್ನ ಕಥೆಯೊಳಗಿನ ಕಲ್ಯಾಣಿ ಅಂತ. ಪಾರು ಅನ್ನೋಳು ಅವರ ಒಂದು ಬಾಲ್ಯದ ಗೆಳತಿ, ಆ ಊರಿನ ಸೂಳೆಯ ಮಗಳು. ಇವರು ಎರಡನೇ ಕ್ಲಾಸಲ್ಲಿದ್ದಾಗ ಅವ್ರ ಜೊತೆ ಸ್ಕೂಲಲ್ಲಿದ್ದಳು. ಅವ್ರ ಬಗ್ಗೆ ಆಮೇಲೆ ಅವರು ಉತ್ತುಮಿ ಅಂತ ಒಂದು ಕತೆ ಬರೀತಾರೆ ಅವ್ರ ತಾಯಿಯ ಬಗ್ಗೆ. ಎಷ್ಟೋ ಒಂದು 25 ವರ್ಷ ಆದಮೇಲೆ ಅವ್ರು ಊರಿಗೆ ಬರ್ತಾರೆ, ಆಗ ಪಾರು ಸಿಗ್ತಾಳೆ. ಆಗ ಈ ಪ್ರಬಂಧದಲ್ಲಿ ಅವರು ಊರನ್ನು ವರ್ಣಿಸ್ತಾರೆ ಮತ್ತು ಪಾರುವನ್ನು ವರ್ಣಿಸ್ತಾರೆ. ಇಡೀ ಈ ಪ್ರಬಂಧ ಇದೆಯಲ್ಲ, ನಾನು ಈಗ ವಿವರ ಕೇಳಿ ಹೋಗೋದಿಲ್ಲ, ಅದು ಇಡೀ ಅವರ ಒಂದು ಒಂದು ಬದುಕು ಒಂದು ಕಲೆಯಲ್ಲಿ ಬರೋದಂದ್ರೆ ಏನು. ಯಾಕಂದರೆ ನಮ್ಗೆ ತುಂಬ ಇರ್ತದೆ ಅದು, ನಮ್ಮ ನಾವು ಏನೋ ಘಟನೆಗಳನ್ನು ನೋಡಿರ್ತೀವಿ. ಎಷ್ಟೋ ಜನ ಹೇಳ್ತಾರೆ ನನಗೊಂದು ಬರೀಲಿಕ್ಕೆ ಬರ್ತಿದ್ದನ್ನು ಹಿಂಗೆ ಮಾಡ್ತಿದ್ದೆ, ಎಷ್ಟೊಂದು ಅನುಭವ ಇದೆ, ಎಷ್ಟೊಂದು ಇದಿದೆ ಅಂತ. ಆದರೆ ನಿಜಕ್ಕೂ ಬರೀ ಅನುಭವ ಇದ್ದರೆ ಕಥೆ ಆಗೋದಿಲ್ಲ, ಅದಕ್ಕೊಂದು ಚಿಂತನೆಯ ಒಂದು ಸ್ಪರ್ಶ ಬೇಕು. ಈ ಚಿತ್ತಾಲರ ನೀವು ಈ ಪ್ರಬಂಧ ಓದಿದರೆ ಆ ಚಿಂತನೆಯ ಸ್ಪರ್ಶ ಅಂದರೆ ಏನು, ಈ ಹೇಗೆ ಈ ಪಾರು ಅನ್ನೋಳು ಅವ್ರ ಕಥೆಯಲ್ಲಿ ಬಂದಲು, ಮತ್ತು ಆ ಪಾರುವಿನ ಸ್ಥಿತಿ ಮತ್ತು ಹನೆಹಳ್ಳಿಯ ಸ್ಥಿತಿನ ಅವರು ಒಟ್ಟಿಗೆ ಇಟ್ಟು ನೋಡ್ತಾರೆ. ಈ ರೀತಿಯ ಒಂದು ಒಂದು ಅರಿವು ಇದೆಯಲ್ಲ, ಈ ಕಲಾತ್ಮಕ ಅರಿವು, ಇದು ಚಿತ್ತಾಲರಿಗೆ ತುಂಬ ಇತ್ತು. ಅದರಿಂದಲೇ ಅವರು ಬಹುಶಃ ನವ್ಯ ಲೇಖಕರಲ್ಲೆಲ್ಲ ಈ ಆರ್ಟ್ ಅಂತ ಹೇಳ್ತಾರಲ್ಲ, ಒಂದು ಕಲೆ, ಈ ಕಥನ ಕಲೆಯ ಬಗ್ಗೆ ಚಿಂತಿಸಿದವರು ಬರೆದವರು ಬಹುಶಃ ಚಿತ್ತಾಲರೊಬ್ಬರೇ. ಅದರ ನಂತರ ಸ್ವಲ್ಪ ಮಟ್ಟಿಗೆ ಲಂಕೇಶ್ ಅದನ್ನು ಬರೆದಿದ್ದಾರೆ. ಆದರೆ ಉಳಿದ ಎಲ್ಲ ಯಾವ ಮಹತ್ವದ ಲೇಖಕರು ಕೂಡ ಈ ಕಲೆಯ ಬಗ್ಗೆ, ಆರ್ಟ್ ಆಫ್ ಫಿಕ್ಷನ್ ಅಂತ ಹೇಳ್ತೀವಿ, ಅದರ ಬಗ್ಗೆ ತುಂಬ ಕಡಿಮೆ ಬರೆದಿದ್ದಾರೆ. ಚಿತ್ತಾಲರು ತುಂಬ ಯೋಚನೆ ಮಾಡಿ ಬರೆದವರು ಅದರ ಬಗ್ಗೆ. ಇನ್ನು ಇವರೊಂದು ಮಾತು ಹೇಳಿದರು, ನನ್ನ ತುಂಬ ಅವರಿಂದ ನಾನು ಪ್ರಭಾವಿತನಾಗಿದ್ದೆ ಅಂತ. ನಿಜವಾಗಲೂ ನಾನು ಚಿತ್ತಾಲರಿಂದ ನನ್ನ ಆರಂಭದ ದಿನಗಳಲ್ಲಿ ತುಂಬ ಪ್ರಭಾವಿತನಾಗಿದ್ದೆ. ಅದು ಒಬ್ಬ ಲೇಖಕನಿಗೆ ಹೇಗೆ ಅಂದರೆ, ಒಂದು ರೆಡಿಮೇಡ್ ಒಂದು ಮಾಡೆಲ್ ಸಿಕ್ಕಾಗ, ಅದು ನಾವು ನಮ್ಮ ಯಂಗಾಗಿದ್ದಾಗ ಅದಕ್ಕೆ ಆ ಥರ ಬರೆಯೋದು ತುಂಬ ಸುಲಭ ಅನಿಸ್ಬಿಡುತ್ತೆ. ಆಮೇಲೆ ಅವರ ಕೊಂಕಣಿ ಹಿನ್ನೆಲೆ, ನನ್ನ ಕೊಂಕಣಿನ ಹಿನ್ನೆಲೆ, ಆ ಭಾಷೆ, ಅವರ ಎಕ್ಸ್ಪ್ರೆಷನ್ಸು ಎಲ್ಲ ಅತ್ಯಂತ ಸುಲಭವಾಗಿ ಒಬ್ಬ ಆ ಹಾದಿಯಲ್ಲಿ ಹೋಗಿಬಿಡ್ಬೋದು. ಆಮೇಲೆ ಒಂದು ಸಲ ನಾನು ಇನ್ನೂ ನನ್ನ ಅರ್ಲಿ ಡೇಸಲ್ಲಿರುವಾಗ ಒಂದು ಕಥೆಯನ್ನು ಬರೆದಾಗ ಒಬ್ಬರು ನಾನು ತುಂಬ ಹೊಗಳಿದ್ರು, ಚಿತ್ತಾಲರ ಥರ ಬರೀತೀಯ ಅಂತ. ಆಗ ಒಮ್ಮೆಲೆ ನನಗೆ ಶಾಕ್ ಆಯಿತು, ಯಾಕಂದರೆ ಎಸ್ಪೆಷಲಿ ಟೀನೇಜಲ್ಲಿ ನಾವೇ ಎಲ್ಲ ಸರ್ವಸ್ವ ಅಂತ ತಿಳ್ಕೊಂಡಿರ್ತೇವಲ್ಲ, ನಮ್ಮ ಬಿಟ್ಟರೆ ಯಾರೂ ಜಾಣರು ಇಲ್ಲ ಅಂತ. ಸೊ ಆ ಕಾಲದಲ್ಲಿ ಅವರು ಹೇಳಿದಾಗ ನನಗನ್ನಿಸ್ತು, ನಾನು ಇನ್ನೂ ಚಿತ್ತಾಲರ ಹಂಗೆ ಬರೀಬಾರ್ದು, ನನ್ನ ಹಂಗೆ ಬರೀಬೇಕು ಅಂತ. ಅದಕ್ಕೆ ನಾನು ಹಂಗೆ ಮಾಡಬೇಕಂದ್ರೆ ಫಸ್ಟ್ ನಾನು ಚಿತ್ತಾಲರನ್ನ ಅರ್ಥ ಮಾಡ್ಕೋಬೇಕು ಅಂತ ಅನಿಸ್ತು ನನಗೆ. ಅಂದರೆ ಅವರ ನುಡಿಗಿಟ್ಟುಗಳು, ಅವರು ಉಪಯೋಗಿಸೋ ಶಬ್ದಗಳು, ನಾನು ಏನಾದರೂ ಬರೆದ್ರೆ ನಾನು ಪ್ರಜ್ಞಾಪೂರ್ವಕವಾಗಿ ಎಲ್ಲ ಶಬ್ದಗಳನ್ನು ತೆಗಿತಾ ಇದ್ದೆ, ಯಾವ್ಯಾವ್ದು ಚಿತ್ತಾಲರ ಶಬ್ದಗಳು, ಯಾವ್ಯಾವ್ದು ಅವರ ನುಡಿಗಟ್ಟುಗಳು, ಯಾವ್ಯಾವ್ದು ಅವರ ಎಕ್ಸ್ಪ್ರೆಷನ್ಸ್ ಅದನ್ನೆಲ್ಲ. ಯಾಕಂದರೆ ಚಿತ್ತಾಲರು ಇಸ್ ಸೋ ಪವರ್ಫುಲ್ ಅಲ್ಲ, ಉತ್ತರ ಕನ್ನಡದ ಜೀವನವನ್ನು ಅವರಷ್ಟು ಕಥೆಗಳಲ್ಲಿ ಅಷ್ಟು ಜೀವಂತವಾಗಿ ಅಷ್ಟು ಶಕ್ತಿಶಾಲಿಯಾಗಿ ತಂದವರು ಬೇರೆ ಯಾರೂ ಇಲ್ಲ. ಸೊ ಹಾಗಾಗಿ ಅವರು ಆ ಪ್ರಭಾವ ಅದರಿಂದ ಹೊರಗೆ ಬರೋದೇ ಒಂದು ರೀತಿಯ ಸಾಹಿತ್ಯದ ದೀಕ್ಷೆ ಅಂತ ನನಗೆ ಅನಿಸುತ್ತೆ. ನನಗೆ ಇನ್ನು ಒಂದು 4 ಮಾತುಗಳನ್ನು ನಾನು ಹೇಳ್ತೀನಿ, ಅವರ ಸಾಹಿತ್ಯದ ಲಕ್ಷಣಗಳು ಯಾವುದು ಅನ್ನೋದ್ರ ಬಗ್ಗೆ, ಅವ್ರ ಕಥಾ ಸಾಹಿತ್ಯದ. ಯಾಕಂದರೆ ಅವರು ಎಲ್ಲ ಕಥೆಗಳನ್ನಾಗಲಿ ಕಾದಂಬರಿಗಳನ್ನಾಗಲಿ ತುಂಬ ವಿವರಿಸಲಿಕ್ಕೆ ಇಲ್ಲಿ ಸಮಯ ಇಲ್ಲ. ಅವರ ಒಂದು ಮುಖ್ಯವಾದ ಒಂದು 4 ಲಕ್ಷಣಗಳನ್ನು ಹೇಳ್ತೀನಿ. ಮೊದಲನೇದಂದರೆ ಅವರಿಗೆ ಒಂದು ಕತೆ ಹೇಳುವುದು ಒಂದು ಒಳ್ಳೆಯ ಕೆಲಸ ಅನ್ನೋ ಒಂದು ನಂಬಿಕೆ ಇತ್ತು. ಇದು ಒಂದು, ಇದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಜನಪದದಲ್ಲಿ ತುಂಬ ದೊಡ್ಡ ಒಂದು ಹಿನ್ನೆಲೆ ಇದೆ, ಆಮೇಲೆ ಪರಂಪರೆಯೇ ಇದೆ. ಈಗ ನಾವು ಎಷ್ಟೋ ಜನ ನಾವು ಪಠಣ ಮಾಡ್ತೀವಿ. ನನ್ನ ಅಜ್ಜಿ ನನಗೆ ನೆನಪಿದೆ, ಅವರು ರಘುವಂಶ ಓದ್ತಿದ್ರಂತೆ ನನ್ನ ತಂದೆ ಹುಟ್ಟಬೇಕಾದ್ರೆ. ಪಠಣ ಕಾವ್ಯ ರಾಮಾಯಣ ಓದ್ತೀವಿ, ಮಹಾಭಾರತ ಓದ್ತೀವಿ, ಕೀರ್ತನೆ ಕೇಳಿಸ್ಕೋತೀವಿ ಅಲ್ವಾ, ಇದು ಸತ್ಯನಾರಾಯಣ ಕಥೆ ಮಾಡ್ತೀವಿ. ಈ ಒಂದು ಕಥೆ ಕೇಳೋದು ಮತ್ತು ಕಥೆಯನ್ನು ಹೇಳೋದು ಒಂದು ಪುಣ್ಯದ ಕಾರ್ಯ ಅಂತ ಒಂದು ಒಂದು ನಂಬಿಕೆ ಇದೆ. ಚಿತ್ತಾಲರಿಗೆ ಆ ನಂಬಿಕೆ ಇತ್ತು. ಇದು ಒಂದು ಸರಳವಾದ ಸಂಗತಿ ಅಲ್ಲ, ನಾನು ಏನು ಹೇಳ್ತಾ ಇದ್ದೀನಿ, ಅದು ಅದಕ್ಕೊಂದು ತುಂಬ ಇಸ್ ವೆರಿ ಕಾಂಪ್ಲೆಕ್ಸ್. ಯಾಕಂದರೆ ಒಬ್ಬ ಕಥೆ ಹೇಳೋಕಂದ್ರೆ ಫಸ್ಟ್ ನೀವು ಕಥೆಗೆ ಹೇಳಲಿಕ್ಕೆ ಯೋಗ್ಯವಾದಂಥದ್ದು ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಅದರಲ್ಲಿ ಒಂದು ನೈತಿಕತೆ ಇರಬೇಕು.
ಆಮೇಲೆ ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಹೇಳ್ತೀವೋ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೇಳುವವರು ಕೇಳಿಸ್ಕೊಳ್ಳೋ ಹಂಗೆ ಮಾಡಬೇಕು. ಇದೆಲ್ಲವೂ ಇದರಲ್ಲಿ ಒಂದು ಒಂದು ಇಂಟೆನ್ಸಿಟಿ ಇದೆ, ಅಷ್ಟೇ ಅಲ್ಲ ಇದರಲ್ಲಿ ಒಂದು ಕಲಾತ್ಮಕತೆ ಇದೆ. ಇದೆಲ್ಲವೂ ಚಿತ್ತಾಲರ ಅವರು ಯಾವ ಕಥೆಯನ್ನು ತಗೊಳ್ಳಿ, ನೀವು ಯಾವ ಬರಹಗಳನ್ನು ತಗೊಳ್ಳ್ರಿ, ಈ ಒಂದು ನಂಬಿಕೆ ಅವರಲ್ಲಿ ಕಾಣಿಸ್ತದೆ. ಇದು ಮಾಸ್ತಿಯವರಲ್ಲೂ ಇತ್ತು. ಅದಕ್ಕೆ ಮಾಸ್ತಿಯವರು ಚಿತ್ತಾಲರ ಕಥೆಗಳನ್ನು ಇಷ್ಟಪಟ್ಟಿದ್ದರು, ಚಿತ್ತಾಲರು ಮಾಸ್ತಿಯವರನ್ನು ಇಷ್ಟಪಟ್ಟಿದ್ದರು. ಇದೊಂದು ಪರಂಪರೆ ಇದೆ ಕನ್ನಡದಲ್ಲಿ. ಅದನ್ನು ಚಿತ್ತಾಲ ಭಾಳ ಸಮರ್ಥವಾದ ಅದಕ್ಕೆ ಒಬ್ಬ ಅದಕ್ಕೆ ಅಭಿವ್ಯಕ್ತಿಯನ್ನು ಕೊಟ್ಟರು. ಮತ್ತು ಅವರು ಅದನ್ನು ಎಲ್ಲ ಕಥೆಗಳಲ್ಲೂ ಒಂದಲ್ಲ ಒಂದು ರೀತಿಯಿಂದ ಅದನ್ನು ಪಾಲಿಸಿದರು. ಇದು ಅವರ ವರ್ಲ್ಡ್ ವ್ಯೂಗೆ, ಅವರ ಒಂದು ಜಗತ್ತನ್ನು ನೋಡುವ ದೃಷ್ಟಿಗೆ ಸಂಬಂಧಿಸಿದ ವಿಷಯವಾಗಿದೆ. ಇನ್ನು ಅವರ ಇನ್ನೊಂದು ಮುಖ್ಯವಾದ ಲಕ್ಷಣ ಅಂದರೆ ಹನೇಹಳ್ಳಿ. ಒಬ್ಬ ಲೇಖಕನಿಗೆ ಇಂಥ ಒಂದು ಒಂದು ಹನೇಹಳ್ಳಿ ಅಂಥ ಒಂದು ರೂಪಕವನ್ನು ಸೃಷ್ಟಿ ಮಾಡೋದಂದರೆ ನಿಜವಾಗಲೂ ದೊಡ್ಡ ಟ್ಯಾಲೆಂಟಿನ ದೊಡ್ಡ ಪ್ರತಿಭೆಯ ಲೇಖಕರೇ ಇರಬೇಕಾಗತ್ತೆ. ಯಾಕಂದರೆ ಅವರು ಅದನ್ನು ಒಂದು ಬರೇ ಆರಂಭದ ಕಥೆಗಳಲ್ಲಿ ನೀವು ಓದಿದರೆ ಅದೊಂದು ಸುಮ್ಮನೆ ಒಂದು ಊರಿನ ಒಂದು ವಾಸ್ತವ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಆದರೆ ನೀವು ಓದ್ತಾ 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 ಹೋದಂಗೆ ಅವರ ಎಲ್ಲ ಕೃತಿಗಳಲ್ಲಿ ಅವ್ರ ಹನೇಹಳ್ಳಿ ಇಲ್ಲದೇ ಇರೋ ಕೃತಿನೇ ಇಲ್ಲ ಅವ್ರದ್ದು. ಅವರು ಮುಂಬೈ ಬಗ್ಗೆ ಬರೆದರೂ ಅದರಲ್ಲಿ ಹನೇಹಳ್ಳಿ ಇದೆ. ಅಂದರೆ ಹನೇಹಳ್ಳಿ ಅನ್ನೋದು ಒಂದು ವಾಸ್ತವ, ಒಂದು ಹಳ್ಳಿಯಿಂದ ಅದು ಒಂದು ರೂಪಕ್ಕೆ ಆಗಿಬಿಡುತ್ತೆ. ಈಗ ಪಂಪನಿಗೆ ಬನವಾಸಿ ಇದ್ದಂಗೆ. ಆಮೇಲೆ ಫಾಕ್ನರ್ ಅಂತ ಒಬ್ಬ ದೊಡ್ಡ ಗ್ರೇಟ್ ಅಮೆರಿಕನ್ ರೈಟರ್ ಇದ್ದಾನೆ, ಅವನನ್ನು ಯೋಕ್ನಾ ಪಟಾಫ್ಬ ಅಂತ ಒಂದು ಒಂದು ಊರನ್ನು ಸೃಷ್ಟಿಸ್ತಾನೆ. ಅವನು ಎಲ್ಲ ಕಥೆಗಳಲ್ಲೂ ಆ ಯೋಕ್ನಾ ಪಟಾಫ್ಬ ಬರುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಅದಕ್ಕೊಂದು ನಕ್ಷೆ ಕೂಡ ಮಾಡಿದ್ದಾರೆ ಜನ, ಯೋಕ್ನಾ ಪಟಾಫ್ ಹೆಂಗಿರುತ್ತೆ ಅಂತ. ಅದರ ಬಗ್ಗೆ ಒಂದು ಪುಸ್ತಕ ಇದೆ. ಈಗ ಚಿತ್ತಾಲರ ಹನೇಹಳ್ಳಿ ಬಗ್ಗೆ ನೀವು ಏನಾದರೂ ಮಾಡಲಿಕ್ಕೆ ಹೋದರೆ ಹನೇಹಳ್ಳಿಯ ಇಡೀ ಹನೇಹಳ್ಳಿಯನ್ನೇ ನೀವು ಮರುಸೃಷ್ಟಿಸ್ಬೋದು. ಅಷ್ಟು ದಟ್ಟವಾಗಿ ಹನೇಹಳ್ಳಿ ಅವರ ಎಲ್ಲ ಕೃತಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಅವರೇ ಒಂದು ಕಡೆ ಹೇಳ್ತಾರೆ, ಹನೇಹಳ್ಳಿ ಅಂದರೆ ಬರೀ ನನ್ನ ಪಾಲಿಗೆ ಬರೀ ನೆಲದ ಹೆಸರಲ್ಲ ಅಂತ. ಇದು ನನ್ನ ಒಂದು ಒಂದು ಭಾವ ಜಗತ್ತೇ ಇಲ್ಲಿದೆ, ಇದೊಂದು ಬರೀ ನೆಲದ ಹೆಸರಲ್ಲ ಅಂತ ಹೇಳ್ಕೊಂಡು. ಅಂದರೆ ನೀವು 20ನೇ ಶತಮಾನದ ಅತ್ಯಂತ ಒಂದು ದೊಡ್ಡ ಚಾಲೆಂಜ್ ಅಂತೇನು ಹೇಳ್ತೇವೆ ಅದು ವಲಸೆ. ನಾವೆಲ್ಲರೂ ಒಂದಲ್ಲ ಒಂದು ರೀತಿ ನಮ್ಮ ಊರು ಬಿಟ್ಟು ಬಂದಿದ್ದೀವಿ. ಆದರೆ ಆ ಊರು ಬಿಟ್ಟು ಬಂದಿರೋ ಒಂದು ಆ ವಲಸೆಯ ಒಂದು ನೂರಾರು ಮುಖಗಳನ್ನು ಚಿತ್ತಾಲರು ತಮ್ಮ ಕಥೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಹನೇಹಳ್ಳಿಯನ್ನು ಅದರ ಕೇಂದ್ರದಲ್ಲಿ ಇಡೋದ್ರ ಮೂಲಕ ಚಿತ್ರಿಸಿದ್ದಾರೆ. ನೀವು ಅವ್ರ ಕಥೆಗಳನ್ನು ಓದಿದರೆ, ಕಾದಂಬರಿಗಳನ್ನು ಓದಿದ್ರೆ ಅದು ಗೊತ್ತಾಗುತ್ತೆ. ನಾನು ಹೆಚ್ಚಿನ ವಿವರಗಳಿಗೆ ಹೋಗೋದಿಲ್ಲ. ಆದರೆ ಹನೇಹಳ್ಳಿ ಎಂಥ ಕೇಂದ್ರ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಮೂರನೇದಾಗಿ, ಅವರ ಅನೇಕ ಕಥೆಗಳಲ್ಲಿ ಅವರೊಂದು ಒಂದು ನಿಗೂಢ ಪ್ರಪಂಚದ ಜೊತೆಗೆ, ಒಂದು ಅವ್ಯಕ್ತತೆ ಜೊತೆಗೆ ಒಂದು ಸಂಬಂಧ ಏರ್ಪಡಿಸ್ಕೊಳ್ಳಿಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಾರೆ. ಅಂದರೆ ಈ ವಾಸ್ತವದ ಏನು ಮಿತಿಗಳಿದಾವಲ್ಲ ಅದನ್ನೆಲ್ಲ ಮೀರೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅವರ ಈ ನಾನು ಆಟ ಕಥೆಯನ್ನು ಹೇಳಿದ್ನಲ್ಲ, ಆ ಕಥೆಯಲ್ಲೂ ಹಾಗೇ ಒಂದು ಸಾವು ಘಟಿಸಿರ್ತದೆ ಒಂದು ಹಳ್ಳಿ, ಒಂದು ಆ ಮನೆಹಳ್ಳಿಯಲ್ಲಿ. ಅದನ್ನು ಯಾವ್ಯಾವ ರೀತಿಯಿಂದ ಅವರು ಅದನ್ನು ನಮಗೆ ವಿವರಿಸ್ಲಿಕ್ಕೆ ಹೇಳ್ತಾರೆ, ಅದು ಹೇಗೆ ನಮ್ಮ ಕೈ ಮೀರಿದ್ದು ಅನ್ನೋದನ್ನು ಹೇಳ್ತಾರೆ. ಅದ್ರ ಜೊತೆಗೇ ಅದಕ್ಕೇನಾದರೂ ಒಂದು ಸಂದೇಹಗಳಿದ್ದಾವೆ, ಅವನಿಗೇನಾದರೂ ಸೂಚನೆಗಳು ಸಿಕ್ಕಿತ್ತು ಅನ್ನೋದನ್ನು ಕೂಡ ಅದನ್ನು ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ. ಅವರ ಪಯಣ ಅಂತ ಒಂದು ಭಾಳ ಬ್ಯೂಟಿಫುಲ್ ಒಂದು ಕಥೆ ಇದೆ. ಆ ಕಥೆ ಬರೆದ ಸನ್ನಿವೇಶನ ಕೂಡ ಅವರು ಒಂದು ಲೇಖನದಲ್ಲಿ ಬರೆದಿದ್ದಾರೆ. ಆ ಪಯಣ ಕಥೆಯಲ್ಲಿ ಒಬ್ಬ ಸೇಲ್ಸ್ಮನ್, ಅವನು ಒಂದು ಯಾವುದೋ ಒಂದು ಊರಿಗೆ ಹೋಗಿರ್ತಾನೆ. ಅವನಿಗೆ ಒಬ್ಬ ಬಂದು ನಾಳೆ ಬೆಳಿಗ್ಗೆ ರೆಡಿಯಾಗಿರು ಅಂತ ಹೇಳ್ತಾನೆ. ಅವನಿಗೆ ಯಾರು ಏನು ಎತ್ತ ಏನೂ ಗೊತ್ತಿರೋದಿಲ್ಲ. ಅವನು ಯಾರ್ದು ಆಜ್ಞೆಯನ್ನು ಪಾಲಿಸೋನು ಹಾಗೆ ಬೆಳಿಗ್ಗೆ ಎದ್ದು ಇದು ಮಾಡಿ 5 ಗಂಟೆಗೆ ಎದ್ದು ಬ್ಯಾಗೆಲ್ಲ ರೆಡಿ ಮಾಡಿ ಏನೋ ಮಾಡಿ ಎಲ್ಲ ರೆಡಿ ಆಗ್ತಿತ್ತು. ಆ ಕಥೆಯಲ್ಲಿ ನಮಗೆ ಅದು ಕೊನೆಯವರೆಗೂ ಏನಂತಲೇ ಗೊತ್ತಾಗೋದಿಲ್ಲ. ಆಮೇಲೆ ನೋಡಿದ್ರೆ ಅವರು ಬಂದು ಬಾಗಿಲು ತಟ್ತಾರೆ, ಅವನು ಸತ್ತೋಗ್ಬಿಟ್ಟಿರ್ತಾನೆ. ಅವನು ಯಾರೋ ಬಂದು ಕರೆದಿದ್ದಾನಲ್ಲ, ಆ ಕರೆದವನು ಹೆಂಗಿದ್ದ ಅಂತ ಯೋಚನೆ ಮಾಡ್ತಿರ್ತಾನೆ. ಯೋಚನೆ ಮಾಡಿದಾಗಾದ್ರೆ ಅವನಿಗೆ ಮೀಸೆ ಇತ್ತಲ್ಲ, ಅವನು ಶರ್ಟ್ ಹಾಕಿರಲಿಲ್ಲಲ್ವ, ಅವನೊಬ್ಬ ಕಪ್ಪಾಗಿ ಅವನು ರೊಣೆ ಮೀಸೆ ಇದ್ದದ್ದು ರೋಮಗಳಿದ್ವಲ್ಲ, ಹೀಗೆಲ್ಲ ಆಗಿ ಯಾವುದೋ ಒಂದು ಯಮಧರ್ಮರಾಯನ ಕಲ್ಪನೆ ಥರದ ಬರಕ್ಕೆ ಶುರುವಾಗುತ್ತೆ. ಅಂದರೆ ಇದು ಅವರು, ನಾನು ಸ್ವಲ್ಪ ಅದನ್ನು ಸರಳವಾಗಿ ಹೇಳಿದ್ದೀನಿ, ಬಟ್ ನೀವು ಕಥೆಯಲ್ಲಿ ಇನ್ನೂ ಕಾಂಪ್ಲೆಕ್ಸ್ ಆಗಿದೆ. ಅದು ಈ ರೀತಿಯ ಒಂದು ನಿಗೂಢವನ್ನು ಅದರ ಈ ವಾಸ್ತವದ ಮಿತಿಗಳನ್ನು ತಳ್ಳಿ ಅವರು ಪರೀಕ್ಷಿಸ್ಲಿಕ್ಕೆ ನೋಡ್ತಿರ್ತಾರೆ. ಅವ್ರದ್ದು ಒಂದು ಭಾಳ ಸುಂದರವಾದ ಒಂದು ಪ್ರಬಂಧ ಇದೆ,
ಅದು ದೇವರ ಬಗ್ಗೆ. ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಅವರು ಯೋಚನೆ ಮಾಡುವ ಒಂದು ಕ್ರಮದ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ಎರಡು ಸಾಲುಗಳನ್ನು ಓದ್ತೀನಿ ನಾನು. ಅವರು ದೇವರನ್ನು ನನಗೆ, ಅವರು ದೇವರ ಬಗ್ಗೆ ಬರೀತಾರೆ ನನಗೆ ಹೆಂಗೆ ದೇವರು ನನ್ನ ಅರಿವಿಗೆ ಬಂದ ಅಂತ. ಮೊದಲು ಅವರು ಮೊದಲು ದೇವರು ನನಗೆ ನಿರಾಕಾರನಾಗಿ ಬಂದ ಅಂತ ಹೇಳ್ತಾರೆ. ಈಗ ಚಿತ್ತಾಲರ ಅವರ ಡೀಟೇಲ್ಸು, ಅವ್ರ ಕಲೆ ಯಾವ ರೀತಿ ಇದೆ ನೋಡಿ. ಅವರು ಹನಿಹಳ್ಳಿ ಬಗ್ಗೆ ಎಲ್ಲ ಹೇಳ್ತಾ, ಇಂತಹ ಪರಿಸರದಲ್ಲಿ ಹುಟ್ಟಿ ಬೆಳೆಯುತ್ತಿದ್ದ ನನ್ನ ಬಾಲಭಾವಕ್ಕೆ ದೇವರು ಮೊತ್ತ ಮೊದಲು ಗೋಚರನಾದದ್ದು ನಿರಾಕಾರ ನಿರ್ಗುಣ ಸ್ವರೂಪದಲ್ಲಿ. ಈಗ ನೋಡಿ ಇದೆಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಮನೆಯ ಅಂಗಳದಲ್ಲಿ ತುಳಸಿ ಕಟ್ಟಿ ಎದುರಿಗೆ ನಡೆಯುತ್ತಿದ್ದ ಭಜನೆಯ ತಾಳ ಢೊಲಕೆಗಳ ಆವಾಜದಲ್ಲಿ, ದೇವರ ಪದಗಳ ರಾಗದಲ್ಲಿ, ಪೂಜೆಯ ಹೊತ್ತಿನ ಗಂಟೆಯ ಜಾಗಟೆಗಳ ನಿನಾದವಾಗಿ, ಚೌತಿ ಹಬ್ಬದ ದಿನ ಜಾಜಿ ಹೂಗಳಿಂದ ಸಿಂಗರಿಸಿದ ಗಣಪತಿಯ ಮಂಟದ ಪರಿಮಳವಾಗಿ, ಹನೇಹಳ್ಳಿಯ ಷಷ್ಠಿ ತೇರು, ಕುಮಟೆಯ ರಥಸಪ್ತಮಿಯ ತೇರು, ಗೋಕರ್ಣದ ಶಿವರಾತ್ರಿಯ ತೇರುಗಳ ಪತಾಕೆಗಳ ಬಣ್ಣವಾಗಿ, ಮಹಾಬಲೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಅಂಗುಷ್ಟದ ಎತ್ತರದ ಆತ್ಮಲಿಂಗದ ಸುತ್ತಲೂ ನೆಲೆಸಿದ ಮಬ್ಬು ಗತ್ತಲೆಯಾಗಿ, ಅಭಿಷೇಕದ ನೀರಿನಿಂದ ಒದ್ದೆಯಾಡ ಕಾಲಡಿಯ ನೆಲದ ಗಿಜಿಗಿಜಿಯಾಗಿ, ಮೂಗಿಗೆ ಹೊಡೆಯುವ ಸುರುಗಿ ಎಣ್ಣೆಯ ವಾಸನೆಯಾಗಿ, ಕಾರ್ತಿಕೋತ್ಸವದ ದಿವಸ ಗೋಕರ್ಣದಲ್ಲಿ ಉರಿಯುತ್ತಿದ್ದ ಸಾವಿರ ಹಣತೆಗಳ ಬಂಗಾರದ ಬೆಳಕಾಗಿ, ವೆಂಕಟರಮಣ ದೇವರ ಉತ್ಸವದ ದಿನ ಲೆಕ್ಕವಲ್ಲದೆ ಸುಡುತ್ತಿದ್ದ ಪಟಾಕಿ ಗರ್ನಾಲುಗಳ ವಾಸನೆಯಾಗಿ, ಗಂಗಾಷ್ಟಮಿಯ ದಿನ ನಮ್ಮೂರಿನ ಗಂಗೆಯನ್ನು ಲಗ್ನವಾಗಲು ಗೋಕರ್ಣದಿಂದ ಈಶ್ವರನು ಬಂದ ನಸುಕಿನ ಇಬ್ಬನಿಯಾಗಿ, ದಸರೆಯ ದಿವಸ ಭತ್ತದ ಕದರು ಕೊಯ್ಯಲು ಗೋಕರ್ಣದಿಂದ ಉತ್ಸವದ ಮೂರ್ತಿ ಬಂದಾಗ ಹೊಲ ತುಂಬಿ ನಿಂತ ಭತ್ತದ ಪೈರಾಗಿ, ದೀಪಾವಳಿಯ ನಸುಕಿನ ಅಭ್ಯಂಗ ಸ್ನಾನವಾಗಿ, ಹಿಂಡಲ ಕಾಯ ಕಹಿಯಾಗಿ, ದನಗಳ ಹಬ್ಬದ ದಿನ ದನಗಳ ಮೈಮೇಲೆ ಮೂಡಿದ ಶೇಡಿಯ ಚಿತ್ರಗಳಾಗಿ, ತುಳಸಿ ಮದುವೆಯ ದಿನ ಕಪ್ಪು ನೆಲ್ಲಿ ಹುಣಸೆಕಾಯಿಗಳ ತೋರಣವಾಗಿ, ಬಣ್ಣ ಬಣ್ಣದ ಆಕಾಶ ಬುಟ್ಟಿಯಾಗಿ, ಹೀಗೆ ಹೋಗ್ತಾ ಇರುತ್ತದೆ. ಅಂದರೆ ಹೇಗೆ ದೇವರು ಒಂದು ನಿರಾಕಾರನಾಗಿ, ಬಣ್ಣವಾಗಿ, ವಾಸನೆಯಾಗಿ, ಅದು ಆಮೇಲೆ ತುಂಬ ಇದು ಭಾಳ ಬ್ಯೂಟಿಫುಲ್ ಆದ ಹಾಗೆ, ನಿರಾಕಾರನಾದ ದೇವರು ಹೇಗೆ ಸಾಕಾರ ಸಗುಣನಾದ ಅನ್ನೋದನ್ನು ಹೇಳ್ತಾರೆ. ನಾನು ವಿವರಗಳಿಗೆ ಹೋಗೋದಿಲ್ಲ. ಆದರೆ ಚಿತ್ತಾಲರ ಒಂದು ಚಿತ್ರಕ ಶಕ್ತಿ ಏನಿದೆ, ಅವರು ಅದನ್ನು ಕಣ್ಣೆದುರಿಗೆ ಕಟ್ಟುವಂಥ ಒಂದು ಅವರ ಭಾಷೆ, ಅವರ ವಿವರಗಳು, ಅದನ್ನೆಲ್ಲ ನಾನು ಜಯಂತ್ ಎಲ್ಲ ಅವರಿಂದ ಒಂದಲ್ಲ ಒಂದು ರೀತಿಯಿಂದ ನಾವು ಕಲಿತದ್ದು ನಮ್ಮ ನಮ್ಮದೇ ದಾರಿಯಲ್ಲಿ. ಆದರೆ ಚಿತ್ತಾಲರು ಅದನ್ನು ಮಾಡಿದ ರೀತಿ, ಅವರು ಆ ಒಂದು ಕಾಲವನ್ನು ಅಂಥ ಒಂದು ವಿವರಗಳಲ್ಲಿ ಸೆರೆ ಹಿಡಿದಿದ್ದು ಭಾಳ ಒಂದು ಅದ್ಭುತವಾದ ಒಂದು ಕಲೆಗಾರಿಕೆ ಅಂತ ನನಗೆ ಅನಿಸುತ್ತೆ. ಅವರ ನೀವು ಕಾದಂಬರಿಗಳನ್ನು ನೋಡಿದರೆ ಎಲ್ಲ ಕಾದಂಬರಿಗಳ ಒಂದು ಆರಂಭವೂ ಒಂದು ತುಂಬ ಡ್ರಮ್ಯಾಟಿಕ್ ಆಗಿರುತ್ತೆ. ಅಂದರೆ ಮೂರು ದಾರಿಗಳು ಕಾದಂಬರಿ ಆರಂಭವಾಗೋದು ರಾತ್ರಿ 10 ಗಂಟೆಗೆ ಒಂದು ಲಾಂಚಲ್ಲಿ, ಇದು ಆವಾಗಿನ ಕಾಲ, ಏನೋ ಒಂದು 50-60 ವರ್ಷದ ಹಿಂದಿನ ಕಾಲ, ಸಾಣೆಕಟ್ಟೆ ಧಕ್ಕೆ ಮೇಲೆ ಒಂದು ಲಾಂಚಲ್ಲಿ ಒಂದು ಲಾಂಚ್ ಹೊರಡ್ತಾ ಇರುತ್ತೆ. ಆಗ ಒಂದು ದನಿ ಕೇಳಿಬರುತ್ತೆ ಕೂ ಅಂತ ಆ ಕಡೆಯಿಂದ. ಅದು ಏನಂದರೆ ಅವನು, ನಾನು ಬರ್ತಾ ಇದ್ದೀನಿ ಕಾಯಿರಿ ಅಂತ. ಅಲ್ಲಿ ಅದರ ಪಕ್ಕ ಒಂದು ಸಣ್ಣ ಒಂದು ಏರಿದೆ, ಒಂದು ಗುಡ್ಡ ಇದೆ ಅಣೆಕಟ್ಟೆಯಲ್ಲಿ, ಅಲ್ಲಿಂದ ಸೊ ಇವನು ಒಂದು ಪ್ರತಿ ಕೂ ಕೊಡ್ತಾನೆ ಅದಕ್ಕೆ ಕೂ ಅಂತಂದರೆ ನಾನು ಕಾಯ್ತೀನಿ ಅಂತ. ಸ್ವಲ್ಪ ಹೊತ್ತಾದಮೇಲೆ ಆ ಕತ್ಲೆಯಲ್ಲಿ ಒಬ್ಬ ಓಡೋಡಿ ಬರ್ತಾ ಇದ್ದ ಕಂದರೆ ಆ ಕತ್ಲೆಯಲ್ಲಿ ಹೆಂಗೆ ಬರ್ತಾನೆ ಅಂದ್ರೆ ಒಂದು ಕೈಯಲ್ಲಿ ಲಾಟೀನ್ ಇರುತ್ತಲ್ಲ, ಆ ಲಾಟೀನ್ ಮಾತ್ರ ಹಿಂಗೆ 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 ಅಲ್ಗಾಡೋದು ಕಾಣಿಸ್ತಾ ಇರುತ್ತೆ. ಚಿತ್ತಾಲರ ಅಷ್ಟನ್ನೇ ಆ ದೀಪ ಬರೋದನ್ನೇ, ಅಂದರೆ ಎಷ್ಟು ಚಿತ್ರಕವಾಗಿದೆ ಅಂದರೆ ಅದು ಆ ದೀಪ ಹಿಂಗೆ 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 ಹಂಗೆ ಹತ್ತಿರ ಬಂದು 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 ಅವನ ಲಾಂಚ್ ಹತ್ರ ಬಂದು ಅದನ್ನು ಹತ್ತುತ್ತಾನೆ. ಈ ದಿಸ್ ಇಸ್ ಹೌ ದ ನಾವೆಲ್ ಓಪನ್ಸ್. ಇದರಿಂದ ಒಂದು ನಾವೆಲ್ ಓಪನ್ ಆಗುತ್ತೆ. ಅವರ ಪುರುಷೋತ್ತಮನೂ ಹಾಗೆ. ಪುರುಷೋತ್ತಮದಲ್ಲಿ ಸಂಜೆಯ ಹೊತ್ತಿಗೆ ಒಂದು ಹಾವು ಬರುತ್ತೆ ಮನೆ ಒಳಗಡೆ, ಅದು ಏನಂತ ಗೊತ್ತಿರೋದಿಲ್ಲ, ಎಲ್ಲ ಅದು ದೇವ್ರ ಮನೆ ಸೇರ್ಕೊಂಡ್ಬಿಡುತ್ತೆ. ಆವಾಗ ಅದು ಎಲ್ಲರೂ ಹೆದರ್ತಾರೆ, ಅವರು ಯಾರೋ ಒಬ್ಬ ಬರ್ತಾನೆ, ಅವರು ಏನು ಅಂತ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ನಾನು ನೋಡಿದ್ರು ದೊಡ್ಡೆ ತೊಗೊಂಡ್ಬರ್ತಾನೆ ಎಲ್ಲ. ಆಮೇಲೆ ಅವ್ರಿಗೆ ಕೂಗ್ತಾರೆ, ಏನಂತ ಯಾವ ಹಾವು ಅಂತ ನೋಡು, ನಾಗರಾಗಿದ್ರು ಹೊಡಿಬಾರ್ದಲ್ಲ, ಯಾವ ಹಾವು ಅಂತ ನೋಡು ಅಂತ ಹೇಳ್ತಾನೆ. ಅವನು ಇಲ್ಲ ಅಂತ ಹೋಗ್ತಾನೆ, ಅದು ಎಲ್ಲೂ ಕಾಣಿಸೋದಿಲ್ಲ. ಅದಕ್ಕೆ ಅವನು ಕತ್ಲಿರೋದ್ರಿಂದ ದೇವ್ರ ಕೋಣೆಯಲ್ಲಿ ಒಂದು ಲಾಟಿನ್ ತೊಗೊಂಡು ಹೋಗ್ತಾನೆ, ಅದರ ಉದ್ದ ಕೋಲಿಗೆ ತುದಿಯಲ್ಲಿ ಆ ಲಾಟಿನ್ ಹಚ್ತಾನೆ. ಅದಕ್ಕೆ ಅದ್ರ ಬೆಳಕಲ್ಲಿ ಹಿಂಗೆ ಹುಡುಕ್ತಿರ್ತಾನೆ. ಅದು ಏನಾಗುತ್ತೆ, ಹಾವು ಒಮ್ಮೆಲೆ ಬಂದು ಅದಕ್ಕೆ ಸುತ್ಕೊಂಡ್ಬಿಡುತ್ತೆ, ಅದು ಒಡೆದು ಅದು ಗ್ಲಾಸ್ ಒಡೆದೋಗ್ಬಿಡುತ್ತೆ. ಇವನು ಅದನ್ನು ಹೊಡಿತಾನೆ, ಆಮೇಲೆ ಹೊರಗಡೆ ತಂದು ಅದನ್ನು ತುಳಸಿ ಕಟ್ಟೆ ಎದ್ದು ನೋಡ್ತಾನೆ, ಅದು ನಾಗರ ಹಾವು, ನನ್ನ ಕೈಯಿಂದ ಬ್ರಹ್ಮಹತ್ಯೆ ಆಯಿತು ಅಂತಾನೆ. ಅದು ಹಾಗೆ ನಾವೆಲ್ ಓಪನ್ ಆಗುತ್ತೆ. ಈ ಥರದ ಅವರು ಒಂದು ಕೆಲವು ಘಟನೆಗಳನ್ನು ಮತ್ತು ಅವರು ದ ವೇ ಹಿ ಓಪನ್ಸ್ ಇಸ್ ನಾವೆಲ್ಸ್ ಅಂಡ್ ಸ್ಟೋರೀಸ್ ಇದೆಯಲ್ಲ, ಅತ್ಯಂತ ಮೋಸ್ಟ್ ಪವರ್ಫುಲ್ ರೈಟರ್. ನೀವು ಅದನ್ನು ಓದಿನೇ ಆನಂದಿಸಬೇಕೇ ಹೊರತು ನಾನು ಹೇಳಿ ಅದರ ಕೇಳೋದ್ರಿ, ಬೇರೆಯವ್ರು ಹೇಳೋದನ್ನು ಕೇಳೋದ್ರಲ್ಲಿ ಸ್ವಾತಂತ್ರ್ಯ ಇದು ಸ್ವಾರಸ್ಯ ಇಲ್ಲ. ಇನ್ನು ನಾಲ್ಕನೇದಾಗಿ ಅವರ ಕಥೆಗಳ ಒಂದು ಮುಖ್ಯ ಲಕ್ಷಣ ಏನಂದರೆ,
ಈ ನಾವು ಇವತ್ತೇನು ಫೇಕ್ ನ್ಯೂಸ್ ಅಂತೇನು ಹೇಳ್ತೀವಲ್ಲ, ಅದು ಯಾವಾಗಲೂ ಚಿತ್ತಾಲದಲ್ಲಿ ಬಂದು ಹೋಗಿದೆ. ಅವರು ಎಲ್ಲ ಒಂದಲ್ಲ ಒಂದು ಅವರು ಮುಖ್ಯ ಎಲ್ಲ ಕೃತಿಗಳಿದೆ. ನೀವು ಮೂರು ದಾರಿಗಳು ನೋಡಿ, ಶಿಕಾರಿ, ಕೇಂದ್ರ ವೃತ್ತಾಂತ, ಆಮೇಲೆ ಈಗ ಹೊಸ ಇದಕ್ಕೆ ಅವರು ಒಂದು ಅಪೂರ್ಣವಾಗಿ ಅವರ ಅಪೂರ್ಣ ಕಾದಂಬರಿ ದಿಗಂಬರ, ಅದರ ಎಲ್ಲದರಲ್ಲೂ ಒಂದು ಸುಳ್ಳು ಸುದ್ದಿಗಳು, ಊಹೆಗಳು. ನಾವು ಇನ್ನೊಬ್ಬರ ಬಗ್ಗೆ ಅದು ಊರಲ್ಲೆಲ್ಲ ಹಾಗೆ ಸುದ್ದಿ ಹಡಿದ್ರು, ಇಡೀ ಮೂರು ಆರು ಕಾದಂಬರಿಗಳು ಇದ್ರ ಬಗ್ಗೆನೇ ಇರೋದು. ಒಂದು ಹುಡುಗಿಯ ಮೇಲೆ ಜನ ಆಡುವ ಮಾತುಗಳು, ಅದು ಎಷ್ಟು ಒಂದು ಥಿನ್ ಲೈನ್ ಮೇಲಿದೆ ಅಂದರೆ ಆ ಕಥಾವಸ್ತು, ಅದ್ರ 300 ಪೇಜ್ ಅವರು ಬರೆದಿರೋದೇ ಒಂದು ಅವರ ಕಲೆಗಾರಿಕೆಗೆ ಸಾಕ್ಷಿ. ಒಬ್ಬ ಹುಡುಗಿಯ ಬಗ್ಗೆ ಜನ ಆಡ್ಕೋತಾರೆ, ಅವ್ರು ಹೆಂಗೆ ಬಂತ, ಅವಳು ಅಲ್ಲಿ ಹೋದಂತೆ, ಯಾರ ಜೊತೆಗೆ ಹೋದ್ರಂತೆ, ಏನೋ ಮಾಡಿದೆ, ಇದು ಯಾವುದಕ್ಕೂ ಒಂದು ಆಧಾರ ಇಲ್ಲ. ಈ ಆದರೆ ಈ ಸುದ್ದಿಗಳು ನಮ್ಮ ಒಂದು ನಮ್ಮ ಮನಸ್ಸಲ್ಲೇ ಇರುವ ಪೂರ್ವಗ್ರಹಗಳನ್ನು ಹೇಗೆ ಈ ಸಂಬಂಧಗಳನ್ನು ಬದಲಾಯಿಸ್ತವೆ, ಈ ಪೂರ್ವಗ್ರಹಗಳಿಂದಾಗಿ ನಾವು ಜಗತ್ತನ್ನು ನೋಡುವ ಕ್ರಮ ಹೇಗೆ ಬದಲಾಗುತ್ತೆ, ಹೇಗೆ ಸತ್ಯ ಅನ್ನೋದು ಇದರಿಂದ ಮುಚ್ಚಿ ಹೋಗುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ಕೇಂದ್ರ ವೃತ್ತಾಂತದಲ್ಲಂತೂ ಇದು ಅತ್ಯದ್ಭುತವಾಗಿ ಮೂಡಿಬಂದು ಎಲ್ಲ ಕಥೆಗಳಲ್ಲೂ ಅವ್ರದ್ದಿದೆ. ಅವರ ರೂಪಗಳನ್ನು ನೀವು ನೋಡಿದರೆ ಬರೆದ ಪತ್ರ ಮುಟ್ಟದೇ ಇರೋದು, ಅದು ತುಂಬ ಕಡೆಗಳು ಬರ್ತವೆ, ಪತ್ರ ಬರೀತಾರೆ ಮುಟ್ಟೋದಿಲ್ಲ. ಒಂದು ಲಕೋಟೆಯಲ್ಲಿ ಹಾಕಿಕೊಡ್ತಾರೆ ಮುಚ್ಚಿದ ಪತ್ರ, ಅದನ್ನು ಓದೋದೇ ಇಲ್ಲ. ಒಂದು ಶಿಕಾರಿಯಲ್ಲಂತೂ ಅವನು ಓದೋದಕ್ಕೆ ಮುಂಚೆನೇ ಅದನ್ನು ಹರಿದಾಕ್ತಾನೆ, ಅಂದರೆ ನಮಗೇನೋ ಗೊತ್ತಿದೆ ಅದರಲ್ಲಿರೋದು ಅಂತ ಅವನ ಮೇಲೆ ಆಮೇಲೆ ಆಪಾದನೆ ಕೂಡ ಬರುತ್ತೆ. ಈ ಕಮ್ಯುನಿಕೇಷನ್ ಇದೆಯಲ್ಲ, ಈ ಒಂದು ಸಂವಹನ ಇರೋದು, ಅದು ಮುರಿದು ಬಿದ್ದ ಒಂದು ಸ್ಥಿತಿಯನ್ನು ಚಿತ್ತಾಲರು ಹೇಳ್ತಾರೆ. ಈ ಅಂದರೆ ಇರೋದೊಂದು ಒಂದು ಲೋಕಕ್ಕೆ ಕಾಣೋದೊಂದು ಇದೆಯಲ್ಲ, ಅದು ಅವರನ್ನು ಯಾವಾಗಲೂ ಅವರ ಎಲ್ಲ ಕೃತಿಗಳಲ್ಲೂ ಒಂದಲ್ಲ ಒಂದು ರೀತಿಯಿಂದ ಬಂದಿದೆ. ಅದು ಅವರ ಒಂದು ಮುಖ್ಯ ಕಾಳಜಿಗಳಲ್ಲಿ ಒಂದು ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ಇದೇ ರೀತಿ ಅವರ ಕಲೆಗಾರಿಕೆ ಬಗ್ಗೆ ಹೇಳೋದಾದರೆ, ಅವರು ಕಥೆಗಳಲ್ಲಿ ಊರು ಬಿಟ್ಟು ಹೋದವರು ತುಂಬ ಬರ್ತಾರೆ, ಒಂದಲ್ಲ ಒಂದು ಕಾರಣಕ್ಕೆ ಮನೆ ಬಿಟ್ಟು ಹೋಗ್ತಾರೆ, ಊರು ಬಿಟ್ಟು ಹೋಗ್ತಾರೆ. ಆಮೇಲೆ ನೀವು ಯೋಚನೆ ಮಾಡಿದರೆ ಅದು ಅವರು ಒಂದು ಅದೊಂದು ಟೆಕ್ನಿಕ್. ಅದು ಯಾರು ಆ ಊರು ಬಿಟ್ಟು ಹೋದಾಗ ಒಂದು ಅವಕಾಶ ಇರುತ್ತಲ್ಲ, ಸ್ಪೇಸ್, ಯಾರು ಇಲ್ಲೇ ಇರ್ತಾರೋ ಆವಾಗಲೇ ನಾವು ಅವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ಆ ವ್ಯಕ್ತಿ ಊರು ಬಿಟ್ಟು ಹೋದಾಗ ಆ ಸ್ಪೇಸಲ್ಲಿ ಜನ ತಮ್ಮ ತಮ್ಮ ಸಂಬಂಧಗಳನ್ನು ಮತ್ತೆ ಮರುಪರಿಶೀಲನೆ ಒಳಗಿಸ್ಕೊಳ್ತಾರೆ. ಸಾವು ಕೂಡ ಹಾಗೇನೆ, ಮನುಷ್ಯ ಹೋದ ಮೇಲೆ ಸಡನ್ಲಿ ಒಂದು ನಿರ್ವಾತ ಬರುತ್ತೆ, ಆವಾಗ ನಮ್ಗೆ ನಿಜವಾಗ್ಲೂ ಸಂಬಂಧ ಏನಿತ್ತು ಅದನ್ನೊಂದು ನಾವು ವಿ ರಿವಿಸಿಟ್. ಸೊ ಈ ಒಂದು ಟೆಕ್ನಿಕ್ ಇದೆಯಲ್ಲ, ಅದನ್ನು ಚಿತ್ತಾಲರು ತುಂಬ ಉಪಯೋಗಿಸ್ಕೊಳ್ತಾರೆ. ಅವರು ಓಡೋಗೋದು, ನಾಪತ್ತೆ ಆಗೋದು, ಬರದೇ ಇರೋದು, ಸೊ ಈ ರೀತಿಯ ಒಂದು ಅವಕಾಶಗಳನ್ನು ಅವರು ಸೃಷ್ಟಿಸ್ಕೊಳ್ತಾರೆ. ಆಮೇಲೆ ಇನ್ನೊಂದು ನನಗೆ ಯಾವಾಗಲೂ ಅವ್ರ ಕಥೆಗಳಲ್ಲಿ ಅನಿಸೋದು, ಏನೋ ಒಂದು ಗುಟ್ಟು ಅಥವಾ ಒಂದು ಮಹತ್ವದ ಒಂದು ವಿಷಯ ಬಂದಾಗ ಅದನ್ನು ಅವ್ರು ಹೇಳೋದಿಲ್ಲ, ಅದನ್ನು ಮತ್ತೆ ಮುಂದೆ ಹಾಕ್ತಾರೆ. ಅವರೊಂದು ಎಲ್ಲರನ್ನೂ ಕರೀತಾರೆ ಒಂದು ಚಹಾಕ್ಕೆ, ಹೇಳಬೇಕಂತ ಕರೀತಾರೆ, ಆದರೆ ಏನೋ ಆಗುತ್ತೆ, ಅದು ಮುಂದೆ ಹೋಗುತ್ತೆ. ಮೊದಲು ನನಗೆ ಇದ್ಯಾಕೆ ಇವ್ರು ಹಿಂಗೆ ಮಾಡ್ತಾರೆ, ಬೇಗ ಬೇಗ ಹೇಳಬಾರ್ದ ಅಂತ ಅನಿಸ್ತಿತ್ತು. ಆದರೆ ಅವರು ನಮ್ಮ ಮನಸ್ಸನ್ನು ಈ ಒಂದು ನಾವು ಏನನ್ನು ಹೇಳ್ತಾರೋ ಅದಕ್ಕೆ ತಯಾರು ಮಾಡಬೇಕಲ್ಲ. ಈಗ ಒಬ್ಬ ಲೇಖಕ ಬರೀ ಕತೆ ಹೇಳೋದು ಮಾತ್ರ ಅಲ್ಲ, ತಾನು ಏನು ಹೇಳ್ತಾನೆ ಅನ್ನೋದನ್ನು ಯಾವ ರೀತಿಯಲ್ಲಿ ಓದುಗ ಅದನ್ನು ಸ್ವೀಕರಿಸಬೇಕಲ್ಲ, ಅದಕ್ಕೆ ಓದುಗನನ್ನು ಒಂದು ಸಿದ್ಧ ಮಾಡಬೇಕು. ಅದು ಕೂಡ ಒಬ್ಬ ಲೇಖಕನ ಜವಾಬ್ದಾರಿ. ನಾವು ವಿ ಶುಡ್ ಪ್ರಿಪೇರ್ ದ ರೀಡರ್. ಆ ಪ್ರಿಪೇರಿಂಗ್ ದ ರೀಡರ್ ಆ ಸ್ಕಿಲ್ ಇದೆಯಲ್ಲ, ಅದು ಭಾಳ ಚಿತ್ತಾಲರಲ್ಲಿ ತುಂಬ, ಇ ವಾಸ್ ವೆರಿ ಸ್ಕಿಲ್ಫುಲ್ ರೈಟರ್. ಐ ನಾನು ಹೇಳ್ದಂಗೆ ದ ಮೋಸ್ಟ್ ಸ್ಕಿಲ್ಫುಲ್ ಆರ್ಟಿಸ್ಟ್ ಚಿತ್ತಾಲ್. ಇನ್ನು ಹೀಗೆ ಅವರ ಜೊತೆ ನನ್ನ ಒಡನಾಟ ಭಾಳ ಅನೇಕ ದಶಕಗಳ ಕಾಲ ತುಂಬ ಆತ್ಮೀಯ. ನನ್ನ ತುಂಬ ಅವರು ಪ್ರೀತಿಯಿಂದ ನೋಡಿಕೊಂಡು ನನ್ನ ಯಾವ ಕಲೆಕ್ಷನ್ಗೂ ನನ್ನ ಮುನ್ನುಡಿ ಇಲ್ಲ, ನನ್ನ ಮೊದಲನೇ ಕಲೆಕ್ಷನ್ಗೆ ಮಾತ್ರ ಚಿತ್ತಾಲ ನಾನು ಮುನ್ನುಡಿಯನ್ನು ಬರೆಸಿದ್ದೆ. ಅದರಲ್ಲಿ ಅವರು ಮೆಚ್ಚಿಕೊಂಡಿದ್ರು ಕೂಡ, ನನಗೆ ಎಚ್ಚರವನ್ನು ಕೂಡ ಕೊಟ್ಟಿದ್ದರು. ಅವರು ಯಾವುದಕ್ಕೂ ಒಂದು ಹೀಗೆ ಬಿಡಗ್ ಬಿದ್ದೇನೋ ಹೇಳುವಂಥ ಜನ ಆಗಿರಲಿಲ್ಲ. ಮತ್ತು ನಾನು ತುಂಬ ಐ ವ್ಯಾಲ್ಯೂ ಇಟ್ ಅ ಲಾಟ್ ಅವರ ಮುನ್ನುಡಿಯನ್ನು. ಆಮೇಲೆ ಅವರು ನನಗೆ ಒಂದು ಘಟ್ಟ, ಅವರು ಸ್ನೇಹಿತರನ್ನು ಬಹಳ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ನನಗೆ ಒಂದು ಘಟನೆ ನೆನಪಾಗುತ್ತೆ, ಒಂದು ಸಲ ಅವರು ಪುರುಷೋತ್ತಮ ಕಾದಂಬರಿ ಮುಗಿಸಿದ ಮೇಲೆ ಬೆಂಗಳೂರಿಗೆ ಬಂದು, ನಾನು ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ, ಒಬ್ಬನೇ ಇದ್ದೆ, ನನ್ನ ಮನೆಯಲ್ಲಿ 10 ದಿವಸ ಇದ್ದರು. ಜಸ್ಟ್ ಅವರು ಇನ್ನೂ ಅದಕ್ಕೆ ಕಾದಂಬರಿ ಜಸ್ಟ್ ಹತ್ತನೇ ಮುಗಿಸಿದ್ರು, ಆಮೇಲೆ ಕೆಲವೊಂದನ್ನು ನನ್ನ ಮನೆಯಲ್ಲಿ ಮಾಡಿದರು. ಅವಾಗ ನಾನು ಒಬ್ಬನೇ ಇದ್ದೆ, ಹಾಗಾಗಿ ಅವ್ರನ್ನೆಲ್ಲ ನಾನು ಓಡಾಡಿಸ್ತಾ ಇದ್ದೆ ಎಲ್ಲ ಆಗ್ತಾಯಿತ್ತು. ಅವಾಗ ಚಿ ಶ್ರೀನಿವಾಸರಾಜು ಅಂತ ಒಬ್ಬರಿದ್ದರು, ಈಗ ಅವರಿಲ್ಲ. ಅವ್ರ ಮನೆಗೆ ಊಟಕ್ಕೆ ಕರೆದ್ರು, ಊಟಕ್ಕೆ ಕರೆದು ಅವರು
ಅವ್ರು ಯಾಕೆ ಕರೆದಿದ್ರು ಅಂದರೆ ಅವ್ರ ಮನೆಗೆ ಹೊಸ ಟಿ ವಿ ತಂದಿದ್ರು, ಆ ಟಿ ವಿ ಇನಾಗ್ರೇಷನ್ಗೆ ಚಿತ್ತಾಲ್ರನ್ನ ಕರೆದಿದ್ರು. ಅಂದರೆ ಆಗ ಚಿತ್ತಾಲ್ರು ದೊಡ್ಡ ಅಷ್ಟು ದೊಡ್ಡ ಲೇಖಕರು, ಅವರಿಗೂ ಖುಷಿ. ಅವರು ಹೋಗಿ ಅದ್ರ ಮೇಲಿದ್ದ ಒಂದು ಬಟ್ಟೆಯನ್ನು ತೆಗೆದು, ಇವತ್ತು ನಾವು ಹೆಂಗೆ ಅನ್ವೀಲ್ ಮಾಡಿದ್ವು ಆಗ ಬಟ್ಟೆಯನ್ನು ತೆಗೆದು ಟಿ ವಿಯನ್ನು ಉದ್ಘಾಟನೆ ಮಾಡಿದರು. ಆಮೇಲೆ ಅವ್ರ ಮನೇಲಿ ಅಂದರೆ ಅವ್ರ ಒಂದು ಆ ಸ್ನೇಹ ಸಂಬಂಧ, ಅದು ಒಂದು ಶ್ರೀನಿವಾಸ ರಾಜುಗೆ ಅನಿಸ್ತಲ್ಲ ಅದು ಅವ್ರು ಬಂದು ಮಾಡಬೇಕು ಅಂತ. ಆಮೇಲೆ ಚಿತ್ತಾಲ್ರು ಒಪ್ಕೊಂಡ್ರಲ್ಲ ಅಷ್ಟು ಖುಷಿಯಾಗಿ. ಅದು ನನಗೆ ಬಹಳ ಇಂಥ ಒಂದು ಅನೇಕ ಅವರ ಜೊತೆ ಅವ್ರ ಸ್ನೇಹಿತರನ್ನು ನೋಡಿಕೊಳ್ಳೋ ರೀತಿ, ಅವ್ರ ಜೊತೆಗಿರುವ ಸಂಬಂಧ ತುಂಬ ಇದೆ ನನ್ನ ಇದರಲ್ಲಿ. ಇನ್ನು ಕೊನೆಯದಾಗಿ ನಾನು ಅವರ ಕೊನೆಯ ಕಾದಂಬರಿ ದಿಗಂಬರದ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ. ಇದು ಅವರು ಕೊನೆಯ ಅವರು ಸುಮಾರು 2000 ಈ ಶತಮಾನದ ಆರಂಭದಲ್ಲಿ 2002 ಬರಲಿಕ್ಕೆ ಶುರು ಮಾಡಿದರು, ಆಮೇಲೆ ನಿಲ್ಲಿಸಿದರು, ಆಮೇಲೆ ಮತ್ತೆ ಬರಲಿಕ್ಕೆ ಶುರು ಮಾಡಿದರು. ಆದರೆ ಅದು ಅದನ್ನು ಅವರು ಪೂರ್ತಿ ಮಾಡಲಿಲ್ಲ. ಆಮೇಲೆ ಅವರು ತೀರ್ಕೊಂಡ ಮೇಲೆ ಅವ್ರ ಮನೆಯವರು ರವಿ ಚಿತ್ತಾಲ್, ಆಮೇಲೆ ಮಿಲಿನ್ ಚಿತ್ತಾಲ್, ಆಮೇಲೆ ಅವ್ರ ಸೊಸೆ ವಿದ್ಯಾ, ಅವರೆಲ್ಲ ಅವರ ಮ್ಯಾನುಸ್ಕ್ರಿಪ್ಟನ್ನು ತುಂಬ ಜೋಪಾನವಾಗಿ ಇಟ್ಟಿದ್ದಾರೆ, ಅವ್ರ ಪುಸ್ತಕಗಳನ್ನು ಜೋಪಾನವಾಗಿ ಇಟ್ಟಿದ್ದಾರೆ. ಅವರು ಅದನ್ನು ನನಗೆ ಕೊಟ್ಟರು. ಆಮೇಲೆ ಅದನ್ನು ಬಹುವಚನ ಅನ್ನೋ ಒಂದು ಪ್ರಕಾಶನ ಅದನ್ನು ಪಬ್ಲಿಷ್ ಮಾಡಿತು. ಆದರೆ ಅದಕ್ಕಿಂತ ಮುಂಚೆ ನಾನು ಅದನ್ನು ನೋಡಬೇಕಾಯ್ತು. ಅಂದರೆ ಅದು ಅವರ ಹಸ್ತಾಕ್ಷರ ಇದೆಯಲ್ಲ, ಒಂದು ನಡುಗುವ ಒಂದು ಹಸ್ತಾಕ್ಷರ ಅವ್ರದ್ದು ಈ ಪುಸ್ತಕದಲ್ಲಿ. ಇದು ಈ ದಿಗಂಬರ, ಈ ಕೆಲವು ಪ್ರತಿಗಳನ್ನು ನಾನು ತಂದಿದ್ದೀನಿ ಯಾರಿಗಾದರೂ ಬೇಕಾಗಬಹುದು ಅಂತ. ಬಹುವಚನ ಪ್ರಕಾಶನ ಇದನ್ನು ಪಬ್ಲಿಷ್ ಮಾಡಿರೋದು. ಇದರಲ್ಲಿ ಕೆಲವು ಅವರ ಮ್ಯಾನುಸ್ಕ್ರಿಪ್ಟಿನ ಕೆಲವು ಅನೇಕ ಪುಟಗಳು ಇವೆ. ಅದು ಯಾಕೆ ಇವೆ ಅಂತ ನಾನು ಹೇಳ್ತೀನಿ. ಅವರ ಹ್ಯಾಂಡ್ ರೈಟಿಂಗಿಗೆ ಒಂದು ರೀತಿ ಒಂದು ಟೆಂಟೇಟಿವ್ನೆಸ್ ಇದೆ, ಅದಕ್ಕೆ ಅದು ಬಹಳ ಮೋಹಕವಾಗಿದೆ. ಅದು ಒಂದು ರೀತಿ ಚೆಂದದಲ್ಲ, ಅದು ಅದಕ್ಕೊಂದು ಏನೋ ಒಂದು ಹಿಂಗೆ ನನಗೆ ನೋಡಿದ್ರೆ ಗೊತ್ತಾಗತ್ತೆ. ಸೊ ಅವರು ಈ ಅವ್ರದ್ದೊಂದು ಡೈರಿಯಲ್ಲಿ ಬರೀತಿದ್ದರು ಅವರು ಯಾವಾಗಲೂ, ಅವ್ರಿಗೆ ಕಥೆಗಳನ್ನು ಕಾದಂಬರಿ ಡೈರಿ, ಆ ಡೈರಿಯಲ್ಲಿ ಅವರು ಬರೆದಿದ್ದಾರೆ ಈ ಇದನ್ನು. ಆಮೇಲೆ ಇದು ಅವ್ರ ಫಸ್ಟ್ ಡ್ರಾಫ್ಟ್. ಸೊ ಒಬ್ಬ ಲೇಖಕ ಒಂದು ಫಸ್ಟ್ ಡ್ರಾಫ್ಟ್ ಹೆಂಗಿರುತ್ತೆ ಅಂತ ನೀವು ನೋಡಲಿಕ್ಕೆ, ಮತ್ತು ಅವ್ರ ಕಲೆಗಾರಿಕೆ ನೋಡಲಿಕ್ಕೆ. ಅದರಲ್ಲಿ ಅವರು ಯಾರಿಗೆ ಯಾವ ಪಾತ್ರಗಳಿಗೆ ಯಾವ ವಯಸ್ಸು ಅಂತ ಬರೆದಿದ್ದಾರೆ. ಆಮೇಲೆ ಅಷ್ಟೇ, ಅದು ಬ್ರೀಫ್ ಆಗಿ ಅಲ್ಲಿ ಇಲ್ಲಿ ಇಲ್ಲಿ ನೋಟ್ಸ್ ಇದೆ, ಅದೆಲ್ಲ ಇದರಲ್ಲಿ ಹಾಕಿದ್ದಾರೆ ಈ ಪುಸ್ತಕದಲ್ಲಿ. ಸೊ ನಾನು ಅದನ್ನು ನೋಡುವಾಗ ನನಗೆ ನಿಜವಾಗಲೂ ಈ ಅದ್ರ ಪ್ರತಿಯೊಂದು ನಿಧಾನವಾಗಿ ಓದಬೇಕಾಯಿತು. ಕೆಲವು ಕಡೆ ಶಬ್ದಗಳು ಸ್ಪಷ್ಟವಾಗಿ ಗೊತ್ತಾಗ್ತಿರಲಿಲ್ಲ. ಸೊ ಅದನ್ನು ನಾನು ಊಹೆ ಮಾಡಬೇಕಾಯಿತು, ಆಮೇಲೆ ಅದನ್ನು ಕಂಡುಹಿಡಿಬೇಕಾಯಿತು. ಈ ಥರ ಇನ್ಫ್ಯಾಕ್ಟ್ ಒಂದು ಸುಲ್ಬೂಸ್ ಅಂತಂದು ಇದ್ದಿತ್ತು, ನಾನು ಮೆಲ್ವಿನ ಹತ್ರ ಮಾತಾಡಿದೆ, ಆಮೇಲೆ ಮಾವ್ಜೋ ಅವ್ರ ಹತ್ರ ಮಾತಾಡಿದೆ, ಎಲ್ಲಿಂದ ಬಂತಿದ್ದ ಶಬ್ದ ಅಂತ. ಒಂದು ಇಟ್ಸ್ ಅ ಡೈಲೆಕ್ಟ್ ಆಫ್ ಎ ಕೊಂಕಣಿ ಅಂತ ಹೇಳಿದರು ಅವರು. ಆಮೇಲೆ ಈ ರೀತಿ ಅವರು ಇದನ್ನು ನಿಧಾನ ಅದನ್ನು ಓದಬೇಕಾದ್ರೆ ನನಗೆ ನಿಜವಾಗಲೂ ದಟ್ ಎಕ್ಸ್ಪೀರಿಯನ್ಸ್ ವಾಸ್ ಲೈಕ್ ಈ ಕ್ರಿಯೇಟಿವ್ ರೈಟರ್ ಜೊತೆಗೆ ನಾನು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಈ ಕಾದಂಬರಿಯನ್ನು ನಾನು ಪ್ರೂಫ್ ರೀಡ್ ಮಾಡಬೇಕಾದ್ರೆ, ಅದನ್ನು ನೋಡಬೇಕಾದ್ರೆ ಕೆಲವು ಕಡೆ ಅವರು ನೋಟ್ಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಘಟನೆ ಹೇಳ್ತೀನಿ ನಾನು. ಒಬ್ಬ ಹುಡುಗಿ ಅದರಲ್ಲಿ ಅವನ ಜೊತೆಗೆ, ಅವರಿಬ್ಬರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಲಿಫ್ಟಲ್ಲಿ ಅವತ್ತು ಸಿಗ್ತಾರೆ, ಆ್ಯಂಡ್ ಅವನು ಹೀ ಈಸ್ ಅಬ್ಸರ್ವಿಂಗ್ ಹರ್, ಆ್ಯಂಡ್ ಅವರು ಮೇಲೆ ಹೋಗ್ತಾರೆ, ಒಂದೇ ಆಫೀಸಿಗೆ ಹೋಗ್ತಾರೆ, ಅವಾಗ ಗೊತ್ತಾಗತ್ತೆ ಒಂದೇ ಆಫೀಸಿಗೆ ಅಂತ. ಆ ಲಿಫ್ಟಲ್ಲಿ ಅವನು ಅವಳನ್ನ ನೋಡ್ತಾನಲ್ಲ, ಅಲ್ಲಿ ಮಾರ್ಜಿನಲ್ಲಿ ಚಿತ್ತಾಲ್ರು ಬರೆದಿದ್ದಾರೆ, ವಾಸ್ ಶಿ ಬ್ಯೂಟಿಫುಲ್ ಅಂತ. ಅಂದರೆ ಅದು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ಆ ಪಾಯಿಂಟ್ ಇದೆಯಲ್ಲ, ಅವಳು ಸುಂದರವಾಗಿದ್ದರೆ ಕತೆ ಬೇರೆಯೇ ತಿರುವು ತಗೊಳುತ್ತೆ, ಅವಳು ಹಾಗಿಲ್ಲ ಅಂದರೆ ಅದು ಇನ್ನೊಂದೇನೋ ತಗೊಳುತ್ತೆ. ಅವ್ರಿಗೆ ಕರೆಕ್ಟ್ ಆದ ಪಾಯಿಂಟ್ ಗೊತ್ತಿದೆ ಅದು ಎಲ್ಲಿ ಅಂತ. ಅದಕ್ಕೆ ಅವರು ಇದು ಫಸ್ಟ್ ಡ್ರಾಫ್ಟ್ ಇದು, ಅದಕ್ಕೆ ಅಲ್ಲಿ ಬರೆದಿದ್ದಾರೆ ಮುಂದೆ ಬಂದಾಗ ಇದನ್ನು ನೋಡಿ ನಾನು ಏನು ಮಾಡಬೇಕಾದ್ರಲ್ಲಿ ಅಂತ. ಸೊ ಇದು ದಿಸ್ ಈಸ್ ಚಿತ್ತಾಲ್. ಸೊ ಇದನ್ನು ಇದು ಅಪೂರ್ಣ ನಿಜ, ಆದರೆ ನಿಜವಾಗಲೂ ನಾವು ಒಂದು ಕಾದಂಬರಿ ಇಲ್ಲಾಗಲೂ ಬರೋದಲ್ಲಾಗಲಿ ಒಂದು ಕಥೆ ಪೂರ್ಣ ಆಗೋದೇ ಅದರ ಉದ್ದೇಶವೇ. ನಮಗೆ ಏನು ಎಕ್ಸ್ಪೀರಿಯೆನ್ಸ್ ಬೇಕು ಸಾಹಿತ್ಯದಿಂದ, ಅದು ಕಥೆ ಪೂರ್ಣ ಆದರೆ ಮುಗೀತೆ, ಅಷ್ಟಕ್ಕೇನು ಸಿಗುತ್ತೆ ನಮಗೆ? ಅದು ಅಂಥ ಪ್ರಶ್ನೆಗಳನ್ನು ಇದು ಎತ್ತುತ್ತೆ ಅಂತ ನನಗೆ ಅನಿಸುತ್ತೆ. ಇನ್ಫ್ಯಾಕ್ಟ್ ಕಾಫ್ಕ ಅವನ ಜೀವಿತ ಕಾಲದಲ್ಲಿ ಅವನು ಬರೆದ ಕಾದಂಬರಿಗಳು ಒಂದು ಮೆಟಮಾರ್ಫಸಿಸ್ ಬಿಟ್ಟರೆ ಬೇರೆ ಯಾವುದೂ ಪಬ್ಲಿಷ್ ಆಗಿರಲಿಲ್ಲ. ಯಾಕಂದರೆ ದೇ ಆರ್ ಆಲ್ ಇನ್ಕಂಪ್ಲೀಟ್. ಈಗ ನಾವು ಏನು ಓದ್ತೀವೋ ದೇ ಆರ್ ಆಲ್ ಇನ್ಕಂಪ್ಲೀಟ್ ನಾವೆಲ್ಸ್. ಅದಕ್ಕೆ ಅವನು ಪಬ್ಲಿಷ್ ಮಾಡಿರಲಿಲ್ಲ. ಆಮೇಲೆ ತನ್ನ ಸ್ನೇಹಿತನಿಗೆ ಹೇಳ್ದ ಅದು ಮ್ಯಾಕ್ಸ್ ಬ್ರಾಡಿಗೆ ಅದನ್ನು ನಾಶ ಮಾಡುವಂಥ, ಅದ್ರ ಬಗ್ಗೆನೇ ಚಿತ್ತಾಲ್ರ ಒಂದು ಲೇಖನ ಬರೆದಿದ್ದಾರೆ. ಸೊ ನನಗನ್ನಿಸ್ತು ಇದು ಕೂಡ ಇದೊಂದು ನಾವು ಇದು ಅಪೂರ್ಣ ಅಂತಲ್ಲ, ಇದು ಯಾವ ಅನುಭವವನ್ನು ನಮಗೆ ಕೊಡುತ್ತೆ ಇಷ್ಟಿದೆ ಅಲ್ಲ. ಈಗ ಅಪೂರ್ಣ ನಿಮ್ಮ ಕಥೆ ಮುಗಿಲ್ದೇ ಇರ್ಬೋದು, ಆದರೆ ಯಾವ ಕಾದಂಬರಿಯಲ್ಲೂ ಕಥೆ ಮುಗಿಯೋದಿಲ್ಲ, ಅದು ಇನ್ನೂ ಮುಂದುವರಿತಾನೆ ಇರ್ತೀವಿ, ನಿಲ್ಲಿಸಿರ್ತಾರೆ ಅಷ್ಟೇ.
ಸೊ ಇದು ಆ ದೃಷ್ಟಿಯಿಂದ ಈ ಇದನ್ನು ಎಡಿಟ್ ಮಾಡೋದು ಅದನ್ನು ಅವ್ರ ಜೊತೆಗೆ ನನಗೆ ಮತ್ತೆ ಒಡನಾಡಿದಂಗೆ ಅನ್ನಿಸ್ತು ಈ ದಿಗಂಬರನ್ನು ಓದಿದಾಗ. ಅದರ ಒಂದು ನಾಲ್ಕು ಕೆಲವು ಪುಟಗಳ ಸಾಲುಗಳನ್ನು ಓದಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ನಾವೆಲಿಂದ ಈ ಕೆಲವು ಸಾಲುಗಳಿವು. ಅವನಿಗೆ ಹಕೀಕತ್ತು ಗೊತ್ತಿದೆ, ನಮಗೆ ಕೂಡಲೇ ಹೇಳಲಾರ. ನನ್ನ ಅಭ್ಯಾಸದ ನೆಪ, ಕತೆ ಇನ್ನೂ ಆಗುತ್ತಲೇ ಇದೆ ಎನ್ನುವ ನೆಪ. ಈವರೆಗೆ ಆದದ್ದು ಇನ್ನೊಬ್ಬರ ಗುಟ್ಟು ಬಯಲುಗೊಳಿಸುವ ಅಧಿಕಾರಕ್ಕೆ ತಮಗಿಲ್ಲ. ಹೇಗೆ ಮುಗಿಯುತ್ತದೆ ಎನ್ನುವ ಅಂದಾಜು ಇದ್ದು ಮನುಷ್ಯರ ಕತೆ ಏನೂ ನಿಶ್ಚಿತವಾಗಿ ಹೇಳಲು ಆಗುವುದಿಲ್ಲ ಎನ್ನುವ ವಿವೇಕ. ನಾನು ನಕ್ಕೆ, ಅಷ್ಟು ದೊಡ್ಡಕ್ಕೆ ನಗುತ್ತೇನೆಂದು ಅನ್ನಿಸಿರಲಿವೇನೋ. ನಕ್ಕ ಮೇಲೆ ಲಕ್ಷಕ್ಕೆ ಬಂದವಳ ಹಾಗೆ, ಅಪ್ಪ, ನನ್ನ ಆಸ್ತಿಗೆ ಕತೆ ತಿಳಿಯುವ ಕೆಟ್ಟ ಕುತೂಹಲ ಕಾರಣವಾಗಿರಲಾರದು. ಕಿವಿಯ ಮೇಲೆ ಬಿದ್ದುದಷ್ಟು ಅರ್ಥವಾಗಬೇಕಾದರೂ ಅದಕ್ಕೆ ಕಥೆಯ ಆಕಾರ ಬೇಕೇ ಬೇಕು. ನಮ್ಮ ಮನಸ್ಸಿನ ಕಿತಾಪತಿ ಅದು. ಅವರ ಈ ನಾವೆಲ್ ಬಗ್ಗೆನೇ ಹೇಳ್ದಂಗಿದೆ ಅದು. ಇನ್ನೊಂದು ಕೆಲವು ಸಾಲು. ಕುರ್ಚಿಯಲ್ಲಿ ಕೂರುತ್ತಿದ್ದಂತೆ ಲಜ್ಜೆಯಿಂದ ಕೆಂಪಾದ ಮೋರೆ ನೆನಪಿಗೆ ಬಂತು. ಬದುಕುವ ಯಾವ ಕ್ರಿಯೆಗೆ ಲಜ್ಜೆಯ ಅವಶ್ಯಕತೆ ಇದೆ? ಎಂಥ ಬ್ಯೂಟಿಫುಲ್ ಸೆಂಟೆನ್ಸ್ ನೋಡಿ ಇದು. ಬದುಕುವ ಯಾವ ಕ್ರಿಯೆಗೆ ಲಜ್ಜೆಯ ಅವಶ್ಯಕತೆ ಇದೆ? ಇರಲಿ ಬಿಡಲಿ, ನೋಡುತ್ತಿದ್ದಂತೆ ನನ್ನ ಒಳಜೀವ ಖುಷಿಯಿಂದ ಅರಳಿದ್ದಂತೂ ನಿಜ. ಅದೇನು ಕಡಿಮೆ ಸಾಧನೆಯೇ? ದೇವರಿದ್ದದ್ದು ಸುಳ್ಳಲ್ಲ ಅನಿಸಿತು. ಇನ್ನೊಂದು ಎಕ್ಸೈಟ್. ಅದರಿಂದ ನರಸಿಂಹ ಕಾಕಾ ಕೇಂದ್ರವಾದ ಜಗತ್ತು, ರುಕ್ಮಿಣಿ ಕೇಂದ್ರವಾದ ಜಗತ್ತು ಬೇರೆ ಬೇರೆ ಆಗಿಯೂ ಒಂದಕ್ಕೊಂದು ಸಂಬಂಧ ಉಳ್ಳವುಗಳು. ಎಂಥ ಸಂಬಂಧ? ಅನುಭವದಿಂದ ಗೊತ್ತಾಗುವಂಥದ್ದು. ಎಂಥ ಎಷ್ಟು ಬ್ಯೂಟಿಫುಲ್ ಆ ಸೆಂಟೆನ್ಸ್ ನೋಡಿದ್ದು. ಅನುಭವದಿಂದ ಗೊತ್ತಾಗುವಂಥದ್ದು. ಅಂಥ ಅನುಭವ ಒದಗಿಸುವ ಒಂದು ವ್ಯಕ್ತಿ ನಮ್ಮ ಬದುಕಿನಲ್ಲಿ ಸದ್ಯವೇ ಬರಲಿದ್ದಾನೆ. ಹೆಸರೇನು? ಎಲ್ಲಿಂದ ಬರುತ್ತಾನೆ? ಯಾಕೆ ಬರುತ್ತಾನೆ? ಕೇಳಬೇಡ.